गुरुभ्यो नमः परम गुरुभ्यो नमः देवताये नमः भारती साये नमः नुडि श्री हंस नडे चिन्मय वेनिपानि ममनेगळल्लि ज्योतिर्मयवाद पद्म दल्लि रम्मेयरुडगूडि रमिसुव श्रीकृष्ण नमनेयासि गेबा शोभानि भगवंतन विश्वरूपवन्न कुरितु चिंतने ई 81ने पद्यदल्लि श्रीमद्वादिराजतीर्थ श्रीचरणरु नडेसुत्ता इद्दारे केळुव सौभाग्यवन्नु भगवंत नमगे दयपालिसबेकष्टु ಏನೋ ಕತೆ ಏನು ಮಾಡಬೇಕು ತಗೊಂಡು ಅಂದರೆ ಎಂದೋ ಮನಸ್ಸು ಯಾರ್ದೋ ಕತೆ ಏನೋ ಆಗಿ ಹೋಗುತ್ತೆ ಆದರೆ ಶ್ರದ್ಧೆಯಿಂದ ಇದನ್ನು ಕೇಳಿದರೆ ಖಂಡಿತ ಖಂಡಿತ ಅದಂತೂ ಈ ಘಟ್ಟ ಈ ಭಾಗ ಮನೆ ಇಲ್ದವ್ರಿಗೆ ಕೂಡ ಮನೆಯನ್ನು ಮಾಡಿಕೊಡೋದು ಇಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ಅನ್ನೋದನ್ನು ನಾವು ವಿವರಣೆ ಮಾಡ್ತಾ ಇದ್ದೀವಿ ದೇವರನ್ನು ಹಸೆಗೆ ಕರೀತಾ ಇದ್ದಾರೆ ಬಾಪ ಕೃಷ್ಣ ಗೋವಿಂದ ಬಾರಯ್ಯ ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮುಕುಂದ ನಲಿದಾಡು ಮನದಲ್ಲಿ ಮಾರ ಜನಕನೆ ಆನಂದ ಆನಂದ ಕಂದ ಪರಮಾತ್ಮ ದಯಮಾಡಿಸಪ್ಪ ಹಸೆ ಮನೆಗೆ ದಯಮಾಡಿಸು ಆದರೆ ನಿನಗೆ ಎಂಥ ಮನೆ ಇರೋ ನೀನು ಎಂಥ ಶ್ರೀಮಂತ ನೀನು ಇಂಥ ಶ್ರೀಮಂತಿಕೆ ಇರ್ತಕ್ಕಂಥ ಶ್ರೀಯೇ ನೀನು ನಾವೆಲ್ಲರೂ ಇತಿಶ್ರೀಗಳು ಇತಿಶ್ರೀ ಅಂದರೆ ತಿನ್ನಕ್ಕತಿ ಇಲ್ಲ ಉಣ್ಣಕ್ಕತಿ ಇಲ್ಲ ತಿನ್ನಕ್ಕೆ ಉಣ್ಣಕ್ಕೆ ಗತಿ ಇದ್ದರೆ ಅನುಭವಿಸಕ್ಕೆ ಗತಿ ಇಲ್ಲದವ್ ನಾವು ನಾವು ಹಾಗೆ ನಿನ್ನನ್ನು ಕೊಂಡಾಡಬಲ್ಲೆವೋ ಸ್ವಾಮಿ ಸಾಧ್ಯ ಇದೆಯಾ ಈಗ ಆರು ದಳದ ಕಮಲದ ವಿವರಣೆ ನಡೆದು ಅದರ ಮೇಲಿನ ಎಂಟನೇ ದಳದ ಕಮಲದ ವಿವರಣೆ ನಡೀತಾ ಇದೆ ಜ್ಯೋತಿರ್ಮಯವಾದ ಪದ್ಮದ ವಿವರಣೆ ಆ ಎಂಟು ದಳಗಳಲ್ಲಿ ಶ್ರೀನಾರಾಯಣನ ಎಂಟು ಎಂಟು ಹೆಣ್ಣು ರೂಪಗಳಿದೆ ಗರುಡ ದೇವರ ಎಂಟು ಒಂಬತ್ತು ಒಂಬತ್ತು ಎಲ್ಲರಿಗೂ ಒಂಬತ್ತು ರೂಪಗಳು ಒಂಬತ್ತು ರೂಪಗಳು ಹೆಣ್ಣು ರೂಪಗಳಿದೆ ವಾಯುದೇವರ ಒಂಬತ್ತು ರೂಪಗಳು ಆ ದಳದಲ್ಲಿದೆ ಚತುರ್ಮುಖ ಬ್ರಹ್ಮದೇವರ ಒಂಬತ್ತು ರೂಪಗಳು ಇಲ್ಲಿದೆ ಚತುರ್ಮುಖ ಬ್ರಹ್ಮಪತ್ನಿ ಸರಸ್ವತೀ ದೇವಿಯ ಒಂಬತ್ತು ರೂಪಗಳು ಅದರಲ್ಲಿದೆ ವಾಯುದೇವರ ಪತ್ನಿಯಾಗಿರ್ತಕ್ಕಂಥ ಭಾರತೀ ದೇವಿಯ ಒಂಬತ್ತು ರೂಪಗಳು ಆ ದಳಗಳಲ್ಲಿದೆ ಸೌಪರ್ಣಿಕಾ ದೇವಿ ಗರುಡ ಪತ್ನಿ ಅವಳ ಒಂಬತ್ತು ರೂಪಗಳು ಅದರಲ್ಲಿದೆ ಶೇಷದೇವರ ಪತ್ನಿಯೇ ಆಗಿರ್ತಕ್ಕಂಥ ಆ ದೇವಿ ಅವಳ ಒಂಬತ್ತು ರೂಪಗಳು ಇದೆ ಭಗವಂತನ ಒಂಬತ್ತನೇ ರೂಪವಾಗಿರ್ತಕ್ಕಂಥ ಹೆಣ್ಣು ರೂಪ ಒಂಬತ್ತು ಕೂಡ ಹೆಣ್ಣು ರೂಪನೇ ಇಲ್ಲಿ ವಿಮರ್ಶೆ ಮಾಡಿದ್ದಾರೆ ನಾವು ನಮ್ಮ ಮನೆಯಲ್ಲಿ ಪೀಠದ ಪೂಜೆ ಮಾಡುವಾಗ ಮೊದಲು ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ ಘಂಟಾರಾಧನ ಮಾಡಬೇಕು ಘಂಟಾನಾಧ ಮಾಡಿದ ಮೇಲೆ ಗುರುವಿನ ಪ್ರಾರ್ಥನೆ ಮಾಡಬೇಕು ಗುರುಗಳ ಪ್ರಾರ್ಥನೆ ಆದಮೇಲೆ ಗಣಪತಿ ಪ್ರಾರ್ಥನೆ ಮಾಡಬೇಕು
ಗಣಪತಿ ಪ್ರಾರ್ಥನೆ ಆದ ಮೇಲೆ ಮಂಟಪ ಪೂಜೆ ಮಾಡಬೇಕು. ಆ ಮಂಟಪದಲ್ಲಿ ಒಳಗಿರುತ್ತಲ್ಲ ಪೀಠ, ಆ ಪೀಠದ ಪೂಜೆಯ ವಿವರಣೆ ಈ ಪದ್ಯದಲ್ಲಿ ಈ ಶ್ಲೋಕದಲ್ಲಿ ಗುಪ್ತವಾಗಿ ಅಡಗಿದೆ. ಇದನ್ನು ನಾನು ನಿಮಗೆ ತೆರೆದಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆ ಮಧ್ಯದ ಕಮಲದ ಮಧ್ಯದ ಒಂದು ದಿಂಡು ಇದೆಯಲ್ಲ, ದಿಂಡು ಅಥವಾ ಕರ್ಣಿಕ ಅಂತ ಹೇಳ್ತಾರೆ. ಆ ಕರ್ಣಿಕ ಅದರ ಸುತ್ತ ಅಗ್ನಿ ಜ್ವಾಲೆ ಫಳ 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 ಗಿ 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 ತಿರುಗ್ತಾ ಇದೆ. ಅದರ ಮಂತ್ರ ಮಂ ವಹ್ನಿ ಮಂಡಲಾಯ ನಮಃ. ಅದರ ಮಧ್ಯದಲ್ಲಿ ಜ್ವಾಲ ಎನ್ನುವ ರೂಪದಿಂದ, ಅನುಗ್ರಹ ಅನ್ನುವ ರೂಪದಿಂದ, ಅಂದರೆ ಭಗವಂತನ ಒಂಬತ್ತನೇ ರೂಪ ಅದು ಹೆಣ್ಣು ರೂಪ ಅನುಗ್ರಹ. ನೋಡಿ ಅಲ್ಲಿ ಪುರುಷ ರೂಪ ಇಲ್ಲವೇ ಇಲ್ಲ, ಹೆಣ್ಣು ರೂಪ ಇದೆ. ಅನುಗ್ರಹ ಮಾಡೋಕ್ಕೂ ಆಗ್ರಹ ಮಾಡೋಕ್ಕೂ ಹೆಣ್ಣೇ ಕಾರಣ. ಒಂದು ಮನೆ ಹೊತ್ತಿ ಉರಿಲಿಕ್ಕೂ, ಒಂದು ಮನೆ ಬಿತ್ತಿ ಬೆಳಲಿಕ್ಕೂ ಎರಡು ಹೆಣ್ಣೇ ಕಾರಣ. ಎರಡಕ್ಕೂ ಬೆಂಕಿನೇ ಮುಖ್ಯ ಅಲ್ವಾ? ದೀಪದಲ್ಲಿ ತುಪ್ಪ ಹಾಕಿ, ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರೆದಿರಲಿ ಬದುಕು, ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆದರದಿರಲಿ ಬದುಕು ಅಂತ ಒಂದು ಭಾವಗೀತೆ ಹೇಳ್ತಾ ಇದೆ. ಅಂದರೆ ದೀಪ ರೂಪಳಾಗಿರ್ತಕ್ಕಂಥ ಭಗವತಿ ಅಂದರೆ ಜ್ಯೋತಿ ರೂಪಳಾಗಿ ಅನುಗ್ರಹ ಎನ್ನುವ ರೂಪದಿಂದ ಒಳಗೆ ಅವಳ ಮುಖ ಹೀಗೆ ಅರಳಿಕೊಂಡಿದೆ ಆ ಕಮಲದ ಮಧ್ಯದಲ್ಲಿ. ನೋಡಿ ಮತ್ತೆ ಅದರ ಒಳಗೆ ಸೂಕ್ಷ್ಮವಾಗಿ ಹೋದಾಗ ಆದಿಶೇಷ ಅಲ್ಲಿದ್ದಾನೆ. ಬರೀ ಶೇಷ ಅಲ್ಲ, ಹಾವು ಅಂತಾರೆ, ನೀರು ಹಾವು, ಕೆರೆ ಹಾವು, ಕಂಬಳಿ ಹಾವು, ಕಡಂಬೆ ಹಾವು, ಬೇರೆಲ್ಲ ಬರೀ ಹಾವುಗಳಷ್ಟೇ. ಇದು ಸರ್ಪ ಕೋಬ್ರ, ಕಿಂಗ್ ಕೋಬ್ರ ಅಂತ ನಾವು ಹೇಳ್ತೀವಲ್ಲ, ಇಂಥವು ಸಾವಿರಾರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸರ್ಪಗಳಿಗೆ ರಾಜಾಧಿರಾಜನಾಗಿರ್ತಕ್ಕಂಥ ಶೇಷದೇವ ಆ ಅನುಗ್ರಹ ಅನ್ನುವ ಆ ಹೆಣ್ಣು ಶಕ್ತಿ, ಭಗವಂತನ ಹೆಣ್ಣು ಶಕ್ತಿ ಕಮಲ. ಕಮಲದೊಳಗೆ ಕರ್ಣಿಕ, ಕರ್ಣಿಕ ಸುತ್ತ ಬೆಂಕಿಯ ಮಂಡಲ, ಬೆಂಕಿಯ ಮಂಡಲದೊಳಗೆ ಅನುಗ್ರಹ ಎನ್ನುವ ಹೆಣ್ಣಿನ ರೂಪ, ಅದರ ಒಳಗೆ ಶೇಷನ ಶೇಷ ಮೂರು ರೂಪದಲ್ಲಿದ್ದಾನಂತೆ. ಒಂದು ಹಾಸಿಗೆ ರೂಪದಲ್ಲಿ, ಒಂದು ಇಂಬಿನ ರೂಪದಲ್ಲಿ, ನೀವು ದಿಂಬು ಅಂತೀರಲ್ಲ ಅದು ನಿಜವಲ್ಲ ದಿಂಬಲ್ಲ ಇಂಬು, ಇಂಬಿನ ರೂಪದಲ್ಲಿ ಮತ್ತು ಹೊದಿಕೆ ರೂಪದಲ್ಲಿ. ನಾನು ನಿನ್ನೆ ಹೇಳಿದ್ದೆ, ಅಂದರೆ ಹೋದ ಲಕ್ಷ್ಮೀ ಶೋಭಾನಲ್ಲಿ ನಾನು ಹೇಳಿದ್ದೆ, ಮನೆಗೆ ಯಾರಾದರೂ ಅತಿಥಿ ಬಂದಾಗ ಅವನಿಗೆ ಕೊಡಬೇಕಾದ ಮೂರೇ, ಒಂದು ಹಾಸಲಿಕ್ಕೆ, ಒಂದು ಹೊದಿಲಿಕ್ಕೆ, ಒಂದು ತಲೆ ಒರಗಲಿಕ್ಕೆ ಅಲ್ವಾ. ಇನ್ನು ಮೂರನೇದು ಏನಾದ್ರು ಅವ್ನು ಕೇಳಿದ ಅಂದರೆ ನಾವು ಕೊಡೋದು ಇಲ್ಲ, ಅವ್ನು ಕೇಳೋದು ಇಲ್ಲ, ಇಷ್ಟೇ ಅಲ್ವಾ. ಈ ಮೂರಂತೂ ನಮಗೆ ಖಂಡಿತ ಗೊತ್ತಿದೆ. ಅದನ್ನೇ ಇಲ್ಲಿ ಶೇಷದೇವ ಕರ್ಣಿಕಾ ಮಧ್ಯದಲ್ಲಿ ಹರಡಿರುವ ಅನುಗ್ರಹ ಎಂಬ ಜ್ವಾಲೆಯ ಮಧ್ಯದಲ್ಲಿ ಶೇಷನು ಕೂಡ ಈ ಮೂರು ರೂಪದಲ್ಲಿ ಇದ್ದುಕೊಂಡು ಭಗವಂತನ ಸೇವೆಯನ್ನು ಎಡೆಬಿಡದೆ ಮಾಡ್ತಾ ಇದ್ದಾನೆ. ಕೂತ್ಕೊಂಡಿದ್ದಾನೆ ಇಲ್ವಲ್ಲ ಭಗವಂತನ ಸೇವೆ ಮಾಡ್ತಾ? ಯಾಕೆ ಅಂತಂದರೆ ಆ ಶೇಷನ ಮೂರು ರೂಪ ಉಂಟಲ್ಲ, ಆ ಮೂರು ರೂಪ ಇಲ್ಲಿ ಆ ಶೇಷ ಮಾಡ್ತಾ ಇದ್ದಾನೆ ಸೇವೆ ಅಂತ ಒಂದು ಬರುತ್ತೆ ಪ್ರಶ್ನೆ. ಮತ್ತೆ ಶ್ರೀ ವಾದಿರಾಜರು ಹೇಳ್ತಾರೆ, ಮೂಲ ಶಾಸ್ತ್ರದ ಒಳಹೊಕ್ಕೆ ಹೇಳ್ತಾರೆ, ಅಲ್ಲಿ ಶೇಷ ಹಾಸಿಗೆ ರೂಪದಲ್ಲಿದ್ದಾನೆ ಮತ್ತು ಹೊದ್ದಿಕೆ ರೂಪದಲ್ಲಿದ್ದಾನೆ ಮತ್ತು ಇಂಬಿನ ರೂಪದಲ್ಲಿದ್ದಾನೆ. ನಿಮಗೆ ದಿಂಬು ಅಂದ್ರೆ ಅರ್ಥ ಆಗತ್ತೆ, ಆ ರೂಪದಲ್ಲಿದ್ದು ಅವನು ಸೇವೆ ಮಾಡ್ತಿರೋದಲ್ಲ, ಆ ಶೇಷನ ಮೂರೂ ರೂಪದಲ್ಲೂ ಲಕ್ಷ್ಮಿಯ ಮೂರೂ ರೂಪ ಅಲ್ಲಿ ಇದೆ ಅಂತ. ಮತ್ತೆ ಪುನಃ ಅಬ್ಬಬ್ಬಬ್ಬ ಲಕ್ಷ್ಮೀದೇವಿ ಪುನಃ ಆ ಮೂರು ರೂಪದಲ್ಲಿ ಅಲ್ಲಿ ಬಂದು ಸೇರ್ಕೋತಾಳೆ ಶೇಷನ ಒಳಗೆ. ಮತ್ತೆ ಪುನಃ ಅವಳು ತುಂಬ ಸ್ವಾರ್ಥಿ, ಗಂಡನ ಪೂಜೆಯನ್ನು ಯಾರಿಗೂ ಬಿಟ್ಟುಕೊಡಲ್ಲ. ನಾವು ನಮ್ಮ ಗಂಡನ ಪೂಜೆ ನಿತ್ಯ ಮಾಡೇ ಮಾಡ್ತೀವಿ ನೋಡಿ, ಚೆನ್ನಾಗಿ ಮಾಡ್ತೀವಿ ಗಂಡನ ಪೂಜೆ. ಏನು, ನಾವು ಹೇಳೋದಕ್ಕಿಂತ ಮುಂಚೆ ಗಂಡ ಬೇಗ ಎದ್ದುಬಿಟ್ಟು ಕಾಫಿ ಗೀಫಿ ಮಾಡಿ ನಮ್ಮ ಬಾಯಿಗೆ ಸುರಿದ್ರೆ ಬಹಳ ಒಳ್ಳೆಯ ಗಂಡ. ನಾವು ಹೇಳೋದಕ್ಕಿಂತ ಮುಂಚೆ ಗಂಡ ಎದ್ದು ಮನೆ ಕಸ ಗುಡಿಸ್ಬಿಟ್ರೆ ಅಂಥ ಒಳ್ಳೆಯ ಗಂಡ, ನಮ್ಮ ಯಜಮಾನ ತುಂಬ ಒಳ್ಳೆಯವ್ರಿ ಪಾಪ, ನಾನು ಹೇಳೋಕ್ಕಿಂತ ಮುಂಚೆ ಬಿಸಿ ಬಿಸಿಯಾಗ ಕಾಫಿ ಮಾಡ್ತಾನೆ ಕೊಡ್ತಾನೆ. ಅಯ್ಯೋ ನನ್ನ ಗಂಡ ತುಂಬ ಒಂಥರ ಬಾಯ್ಸತ್ ಪ್ರಾಣಿ ಕಣ್ರಿ
ಬೆಳಗ್ಗೆ ಎದ್ದು ನಾ ಹೇಳೋದ್ರೊಳಗೇನೆ ಎಲ್ಲ ಕಸ ಗಿಸ ಗುಡಿಸ್ಬಿಟ್ಟಿರ್ತಾರೆ. ಅಯ್ಯೋ ಬೇಡ ಬೇಡ ಅಂದರೂ ಕೇಳಲ್ಲ. ಎಷ್ಟೊಂದು ಮುಸುರೆ ಪಾತ್ರೆ ಬಿದ್ದಿರುತ್ತೆ ಗೊತ್ತಾ, ಅವರೇ ತೊಳೆದಿಟ್ಬಿಡ್ತಾರೆ. ಈ ಮೆಣಸಿನ ಪುಡಿ, ಹುಳಿ ಪುಡಿ, ಚಟ್ನಿ ಪುಡಿ, ಆಮೇಲೆ ಎಲ್ಲ ಬರೀ ಪುಡಿ ಪುಡಿ ಮಾಡಿಬಿಡ್ತಾರೆ ರೀ ನನ್ನ ಗಂಡ. ನೀನೇನು ಮಾಡ್ತೀಯ? ನಾನು ಅವ್ರು ಮಾಡಿದ್ದನ್ನು ತೂಕ ಮಾಡಿಕೊಡ್ತಾ ಇರ್ತೀನಿ. ನಿಂಗೇನು ಮಾಡೋಕ್ಕೆ ಬರಲ್ವಾ? ಅಯ್ಯೋ ಅವ್ರು ಮಾಡೋಕ್ಕೆ ಬಿಟ್ಟರೆ ತಾನೆ, ನೀ ಮಾಡಿದ್ರೆ ತಾನೆ. ಕೆಲವು ಹೆಣ್ಮಕ್ಳು ಭಾಳ ಚೆನ್ನಾಗಿ, ಜನ ಜಾಸ್ತಿ ಬಂದುಬಿಟ್ರೆ ಸಾಕು ತಲೆಗೊಂದು ಬಟ್ಟೆ ಕಟ್ಕೊಂಡ್ಬಿಡ್ತಾರೆ, ಇಲ್ಲಿ ಹಿಂಗೆ ಕಟ್ಕೊಂಡ್ಬಿಡ್ತಾರೆ. ಈ ಮಾಯಾಬೀಜರು ಅಂತ ಒಂದು ಪಿಕ್ಚರ್ ಇತ್ತು, ಅದು ಬಂದಿತ್ತು. ಅದರೊಳಗೆ ಬಲಭದ್ರ ಬಲರಾಮನ ಹೆಂಡತಿ ತಲೆನೋವು ಬಂದವಳ ಥರ ತಲೆ ಕಟ್ಕೊಂತಿರ್ತಾಳೆ, ಹಿಂಗೆ ತಲೆ ಕಟ್ಕೊಂಡು ಏನು ಏನೋ ತಲೆ ನೋಯ್ತಾ ಇದೆ, ಇವತ್ತು ತುಂಬ ಜನ ಬಂದಿದ್ದಾರೆ, ಏನೋ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ ಅಂತ ಮುಲುಗ್ತಾ ಇರ್ತಾರೆ. ನಮ್ಮ ಮಠದಲ್ಲಿ ಒಬ್ಬ ಶಾರದ ಅಂತ ಬರಿದ್ದಾರೆ, ತುಂಬ ಒಳ್ಳೆ ಹೆಂಗಸು. ಒಂದಕ್ಕಿಂತ ನಾಲ್ಕು ಜನ ಜಾಸ್ತಿ ಬಂದರೆ ಸಾಕು ನೋಡ್ರಿ, ಇದಕ್ಕಿದ್ದಂಗೆ ಅಪ್ಪ ಏನೋ ನಾಲ್ಕು ದಿನ ಇರಬೇಕು ಅಂತ ಬಂದಿರ್ತೀರಪ್ಪ, ಅಪ್ಪ ಇದೇ ಟೈಮಲ್ಲಿ ನಮಗೆ ಬೆನ್ನೋಯ್ತಾ ಇರುತ್ತೆ, ತಲೆನೋಯ್ತಾ ಇರುತ್ತೆ. ಅಲ್ಲಿ ತಲೆ ಬೆನ್ನು ಕುಂಡೆ ಎಲ್ಲ ನಿಮ್ಮದೇ ತಾನೆ, ನೋವುದೇ ಏನಾಗತ್ತೆ? ನಾವು ಅಟ್ಲಾಗ ಹೋಗ್ತಿದ್ದಂಗೆ ನೆಟ್ಟಿಗೆ ನಿಂತ್ಕೊಂಡ್ಬಿಡ್ತಾವೆ. ಇದು ಯಾತಕ್ಕೆ ಹೇಳಿದೆ ಅಂದರೆ ಒಂದು ತಮಾಷೆ ಅಷ್ಟೇ. ಈ ತಮಾಷೆಗೆ ಮಾಷೆ ಇದ್ದರೆ ಲಕ್ಷ್ಮೀ ಶೋಭಾನೆ ಮುಂದೆ ಹೋಗುತ್ತೆ. ಭಗವಂತನ ಸೇವೆ ಮಾಡಲಿಕ್ಕೆ ಆದಿಶೇಷ ಹಾಸಿಗೆ ರೂಪದಲ್ಲಿದ್ದಾನೆ, ಅವನು ಮಾಡ್ತಾ ಇದ್ದಾನ ಮಾಡ್ತಾ ಇಲ್ಲ. ಭಗವಂತ ಆ ಅನುಗ್ರಹ ಎನ್ನುವ ಜ್ವಾಲೆಯಲ್ಲಿ ಇಂಬಿನ ದಿಂಬಿನ ರೂಪದಲ್ಲಿದ್ದಾನೆ, ಭಗವಂತನಿಗೆ ಅವನು ಸೇವೆ ಮಾಡ್ತಾ ಇದ್ದಾನ ಇಲ್ಲ. ಶೇಷದೇವರು ಭಗವನ್ ಹಾಸಿಗೆ ರೂಪದಲ್ಲಿ ಆ ಜ್ವಾಲ ಅನುಗ್ರಹ ಎನ್ನುವ ಜ್ವಾಲೆಯ ಮಧ್ಯದಲ್ಲಿದ್ದಾರಲ್ಲ, ಕಮಲದ ಮಧ್ಯೆ ಅನುಗ್ರಹ ಅನ್ನೋ ಜ್ವಾಲೆ, ಜ್ವಾಲೆ ಮಧ್ಯೆ ಈ ಮೂರು ರೂಪ ಇದೆಯಲ್ಲ, ಅವ್ರು ಮಾಡ್ತಾ ಇದ್ದಾನ ಮಾಡ್ತಾ ಇಲ್ಲ. ಮತ್ತೆ ಯಾರು ಮಾಡ್ತಾ ಇರೋದು? ಲಕ್ಷ್ಮೀದೇವಿನೇ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ನೋಡಿ. ಛತ್ರ ಛಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಚರಿತನಾದ ಹರಿಗೆ ನಿತ್ಯ ಸೇವೆ ಮಾಡು ತಿಗಳು ಏನು ಧನ್ಯಳು ಲಕುಮೀ ಎಂಥ ಮಾನ್ಯಳು. ಛತ್ರ ಚಾಮರ ವ್ಯಜನ ಅಂದ್ರೇನು? ಅಲ್ಲಿರ್ತಕ್ಕಂಥ ಪಾತ್ರೆಗಳು ಪಡಗೆಗಳು, ಏನು ಪೂಜೆಗೆ ಏನೇನು ಇಟ್ಕೊಂಡಿದ್ದೀನೋ ಅದೆಲ್ಲ, ನಿಮ್ಮ ಪರ್ಸು ಸೇರ್ಕೊಂಡು ಅವೆಲ್ಲ ರೂಪದಲ್ಲಿ ಲಕ್ಷ್ಮೀದೇವಿನೇ ಇದ್ದಾಳಂತ. ಕೋಟಿ ಕೋಟಿ ಭೃತ್ಯರಿರಲು ಅಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತಿಗಳು ಏನು ಧನ್ಯಳು ಲಕುಮೀ ಎಂಥ ಮಾನ್ಯಳು. ಕೋಟಿ ಕೋಟಿ ಭೃತ್ಯರಿರಲು, ಭೃತ್ಯರು ಅಂದ್ರೇನು? ಸೇವಕರು, ಸರ್ವೆಂಟ್ಸ್. ಪರಮಾತ್ಮನಿಗೆ ಇಂದ್ರ ಚತುರ್ಮುಖ ಬ್ರಹ್ಮದೇವರಿಂದ ಹಿಡ್ಕೊಂಡು ಈ ರಾಜಾದಿರಾಜರುಗಳಿಗಿಂತ ಕೆಳಗಿನ ತನಕ ಬಂದರೆ ಎಲ್ಲರೂ ಅವನ ಭೃತ್ಯರೇ, ಸೇವಕರೇ. ಅವರೆಲ್ಲ ಇದ್ದರೂ ಕೂಡ ಲಕ್ಷ್ಮೀದೇವಿ ತನ್ನ ಗಂಡನ ಪೂಜೆಯನ್ನು ಯಾರಿಗೂ ಬಿಟ್ಟು ಕೊಡಲ್ಲ ಅಂತ. ಇದು ನಿಜವಾದ ಸೇವೆ. ಯಾರು ಹೇಳ್ತಾರೆ, ಏನ್ರಿ ನಾವು ಹೆಣ್ಣಾಗಿ ಹುಟ್ಟಿದ್ದೀವಿ, ನಾವೇ ಮಾಡಬೇಕಾ ಎಲ್ಲ? ಅವನ ಗಂಡ ಅಂತೆ ಗಂಡ ಥೂ, ಎಲ್ಲ ಅವ್ರ ಪುಕ್ಸಟ್ಟ ಕೆಲಸ ಮಾಡಬೇಕ್ರಿ. ಇವ್ರ ಮನೆಗೆ ಬಂದು ಅದನ್ನೇ ಹೋಟ್ಲಲ್ಲಿ ನಿಂತ್ಕೊಂಡು ಮಾಡಿದ್ರೆ ನಮಗೆ ದುಡ್ಡು ಬರಲ್ವಾ? ದುಡ್ಡಿನ ಜೊತೆ ರೋಗನೂ ಬರಲ್ವಾ? ರೋಗದ ಜೊತೆ ಕೆಟ್ಟ ಹೆಸರು ಬರಲ್ವಾ ನಿಮಗೆ? ಗಂಡನ ಸಪಾದ ಪೂಜೆ ಮಾಡಬೇಕಮ್ಮ ಮಗಳೇ, ಗಂಡಗಿಂತ ಮಿಗಿಲಾದ ದೇವರಿಲ್ಲಮ್ಮ, ಗಂಡನ ಪಾದ ಪೂಜೆ ಮಾಡಬೇಕಮ್ಮ ಮಗಳೇ, ಗಂಡಗಿಂತ ಮಿಗಿಲಾದ ದೇವರಿಲ್ಲಮ್ಮ, ಗಂಡನ ಪಾದ ಪೂಜೆ ಮಾಡಬೇಕಮ್ಮ ಮಗಳೇ. ಗಂಡನ ಪಾದ ಪೂಜೆ ನಿತ್ಯ ಮಾಡ್ತಾ ಇದ್ರೆ ಆ ಪಾದ ಕಡೆ ತನಕ ಇರುತ್ತೆ, ಎಲ್ಲರ ಗ್ಯಾಂಗ್ ನಿನ್ ಬಂದು ಕಿತ್ಕೊಂಡು ಹೋಗುತ್ತೆ. ಇಲ್ಲಿ ಲಕ್ಷ್ಮೀದೇವಿ ಎಷ್ಟು ಸ್ವಾರ್ಥಿ ಅಂದರೆ ಭಗವಂತನ ಸೇವೆ ಯಾರಿಗೂ ಬಿಟ್ಕೊಡಲ್ವಂತೆ. ಹಾಗೆ ನಮ್ಮ ನಿಮ್ಮ ಜೀವನದಲ್ಲಿ
ನಾವು ರಾತ್ರಿ ಮಲಗೇ ಮಲಗ್ತೇವಲ್ವ, ಮಲಗ್ತೀವೇ ಇಲ್ಲ ಅಲ್ಲ, ಕೆಲವರು ರಾತ್ರಿ ಮಲಗಲ್ಲ ಬೆಳಗ್ಗೆ ಮಲಗ್ತಾರೆ, ಬೇಡಿ ನೈಟ್ ಡ್ಯೂಟಿ ಅಂತ ಇಟ್ಕೋಣ. ಏನೋ ಒಟ್ಟು ಯಾವುದೋ ಒಂದು ಟೈಮಲ್ಲಿ ಮಲಗೇ ಮಲಗ್ತೇವೆ. ಹಾಸಿಗೆನೂ ಗೊತ್ತುಂಟು ನಮಗೆ, ದಿಂಬು ಗೊತ್ತುಂಟು ನಮಗೆ, ಹೊದಿಕೆನೂ ಗೊತ್ತುಂಟು ನಮಗೆ. ಸುಮ್ಮನೆ ಮಲಗೋದಕ್ಕಿಂತ ಮಲಗುವಾಗ ಈ ಮೂರೂ ವಸ್ತುಗಳಲ್ಲೂ ಶೇಷದೇವರನ್ನು ನೀವು ಸ್ಮರಣೆ ಮಾಡ್ಕೋಬೇಕು ಅನ್ನೋದು ಇದರೊಳಗೆ ಇರತಕ್ಕಂಥ ಗೂಢವಾದ ರಹಸ್ಯವಾದ ವಿಷಯ. ನೀವು ಮಲಗಬೇಕಾದ್ರೆ ಹಾಸಿಗೆ, ದಿಂಬು ಮತ್ತು ಹೊದಿಕೆ ಈ ಮೂರಲ್ಲೂ ಶೇಷದೇವರನ್ನು ಸ್ಮರಣೆ ಮಾಡ್ಕೋಬೇಕು. ಯಾಕೆ ಅಂದರೆ ಆ ಮೂರೂ ರೂಪಗಳಲ್ಲಿ, ಅಂದರೆ ಶೇಷನ ಮೂರೂ ರೂಪಗಳಲ್ಲೂ ಕೂಡ ಇನ್ನೊಂದು ನೆನಪು ಮಾಡ್ಕೋಬೇಕು. ಏನು ಗೊತ್ತಾ, ಲಕ್ಷ್ಮೀದೇವಿಯ ಮೂರು ರೂಪಗಳನ್ನು ಚಿಂತನೆ ಮಾಡಬೇಕು. ಯಾವುದು? ಶ್ರೀರೂಪ, ಭೂರೂಪ ಮತ್ತು ದುರ್ಗಾರೂಪ. ಅಲ್ಲಿ ಶ್ರೀರೂಪ ಯಾವುದದು? ಹೊದಿಕೇನ ಅಥವಾ ದಿಂಬ ಅಥವಾ ಹಾಸಿಗೆನ? ದಿಂಬಿನಲ್ಲಿ ಶ್ರೀರೂಪವನ್ನು ಚಿಂತನೆ ಮಾಡಬೇಕು. ಯಾಕೆ ಹೇಳಿ? ತುಂಬ ಜನಕ್ಕೆ ಅವ್ರ ಗಂಡನ ಮೇಲೆ ನಂಬಿಕೆನೇ ಇರಲ್ಲ, ತುಂಬ ಜನಕ್ಕೆ ಅವ್ರ ಹೆಂಡತಿ ಮೇಲೆ ನಂಬಿಕೆನೇ ಇರಲ್ಲ. ಅದು ಏನಾದರೂ ವಸ್ತು ಒಡವೆನ ಅವ್ರಿಗೆ ಗೊತ್ತಿಲ್ಲದಂಗೆ ರಾತ್ರಿ ಹೊತ್ತು ತಲೆ ದಿಂಬಿನ ಕೆಳಗೆ ಇಟ್ಕೊಂಡೇ ಮಲಗ್ತಾರೆ. ಅದಕ್ಕೆ ಹಿರಣ್ಯ ಕಶಿಪು ಅಂತ ಹೆಸರು. ಹಿರಣ್ಯ ಅಂದರೆ ಬಂಗಾರ, ಕಶಿಪು ಅಂದರೆ ದಿಂಬು. ದಿಂಬಿಗೆ ಕಶಿಪು, ದಿಂಬು ಅಂತ ನೀವು ಅಂತೀರಾ, ಆ್ಯಕ್ಚುಲಿ ಅದು ಹೆಸರು ದಿಂಬಲ್ಲ, ಇಂಬು ಪಿಲ್ಲೋ, ಅದಕ್ಕೆ ದಿಂಬು ಅಂತ ನೀವು ಕರಿತೀರಾ, ನಾವು ಇಂಬು ಅಂತ ಹೇಳ್ತೀವಿ. ಆ ಇಂಬನ್ನು ಯಾಕೆ ಲಕ್ಷ್ಮಿ ಅಂತ ಚಿಂತನೆ ಮಾಡಬೇಕು ಅಂದರೆ, ನಿಮ್ಮ ತಲೆ ಭದ್ರವಾಗಿರಬೇಕು ಅಂದರೆ ನಿಮಗೊಂದು ತಲೆ ಇರಬೇಕು. ತಲೆ ಇರಬೇಕು ಅಂದರೆ ತಲೆಯೊಳಗೆ ಮೆದುಳು ಇರಬೇಕು. ಮೆದುಳು ಇರಬೇಕು ಅಂದರೆ ಮೆದುಳೊಳಗೆ ಬುದ್ಧಿ ಇರಬೇಕು. ಬುದ್ಧಿ ಇರಬೇಕು ಅಂದರೆ ನೀವು ಭೂಮಿಯ ಮೇಲೆ ಇರಬೇಕು, ಹೌದು ಅಲ್ವಾ? ಅದಕ್ಕೆ ಜ್ಞಾನವೇ ಕಾರಣ. ಆ ಜ್ಞಾನವನ್ನು ಆಧಾರ ಮಾಡುವಂಥ ವಸ್ತು ಯಾವುದು? ಇಂಬು ಅಥವಾ ದಿಂಬು. ಅದಕ್ಕೆ ಅವಳು ಲಕ್ಷ್ಮಿ ದಿಂಬು. ಇನ್ನು ಭೂದೇವಿಯನ್ನು ಚಿಂತನೆ ಮಾಡಬೇಕು. ಭೂದೇವಿ ಚಿಂತನೆ ಮಾಡೋಕೆ ಬಹಳ ಸುಲಭ. ಚಾಪೆ, ಚಾಪೆನೇ ಇದೆಯಲ್ಲ ಭೂಮಿ. ಶ್ರೀ ಭೂಮಿ ದುರ್ಗಾದೇವಿಯನ್ನು ಚಿಂತನೆ ಮಾಡಬೇಕು. ದುರ್ಗಾದೇವಿನ ಎಲ್ಲಿ ಚಿಂತನೆ ಮಾಡಬೇಕು? ಚಿಂತನೆ ಮಾಡಬೇಕು ಅಂತ ಹೇಳ್ತಿಲ್ಲ ನಾನು, ಚಿಂತನೆ ಮಾಡಬೇಕು. ಚಿಂತನೆ ಅಂದರೆ ನೆನಪು ಮಾಡ್ಕೋಬೇಕು. ನೆನಪು ಅಂದ್ರೂ ಅಭ್ಯಾಸ ಮಾಡಬೇಕು. ಅದು ಅಭ್ಯಾಸ ಅಂದ್ರೂ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಅಂದರೆ ಮುಂದಿನ ನಂಗೆ ಗೊತ್ತಿಲ್ಲ, ಏನಾದ್ರು ಗೊತ್ತಿದ್ರೆ ನೀವು ಹೇಳಿ, ನಾನು ಹೇಳ್ತೀನಿ. ಮೇಲೆ ಹೊದ್ದುಕೊಳ್ಳುವ ಹೊದಿಕೆಯನ್ನು ನೀವು ದುರ್ಗಾದೇವಿ ಅಂತ ತಿಳ್ಕೊಳ್ಳಿ. ಯಾಕೆ? ಶ್ರೀದೇವಿ ಸತ್ವಾಭಿಮಾನಿನಿ, ತಲೆಗೆ ಸಾತ್ವಿಕವಾದ ಬುದ್ಧಿ ಇರಬೇಕು. ಭೂದೇವಿ ನಮಗೆ ಆಧಾರವಾಗಿರ್ತಕ್ಕಂಥದ್ದು, ಅದರಿಂದ ಆ ಚಾಪೆನ ನಾವು ಭೂದೇವಿ ಅಂತ ತಿಳ್ಕೋಬೇಕು. ಹೊದ್ದಿಗೆನು ಯಾಕೆ ದುರ್ಗಾದೇವಿ ಅಂತ ತಿಳ್ಕೋಬೇಕು ಅಂದರೆ, ದಟ್ಟವಾದ ಕತ್ತಲಂತಿದೆಯಲ್ಲ ಅದು ನಮ್ಮ ಮೇಲೆ ಹೊದ್ಕೋಬೇಕು ನಾವು. ಇಲ್ಲದೇ ಇದ್ದರೆ ನಮಗೆ ನಿದ್ದೆ ಬರಲ್ಲ. ಸ್ವಲ್ಪ ಲೈಟ್ ಹಾಕಿದ್ರೂ ನಿದ್ದೆ ಬರಲ್ಲ. ಕೆಲವರಿಗೆ ಲೈಟ್ ಹಾಕದೇ ಇದ್ರೆ ನಿದ್ದೆ ಬರಲ್ಲ. ಏನದು? ಅಜ್ಞಾನನ ನಮ್ಮೇಲೆ ಬಳಕೋಬೇಕು ಅನ್ನೋದಷ್ಟೇ ಅರ್ಥ ಅಲ್ಲ. ತಮೋಭಿಮಾನಿ ನೇಪಾಯಾತ್ ದುರ್ಗಾ ಸ್ವರ್ಗಾಪವರ್ಗದ. ಅಮ್ಮ, ಇದೇನು ಕತ್ತಲೆ ಆವರಿಸ್ಕೊಂಡಿದೆಯಲ್ಲ ಅದು ನೀನೇ ಕಡೆ ತಾಯಿ, ನಮಗೆ ಭ್ರಮೆಯನ್ನ ಸೃಷ್ಟಿ ಮಾಡಬೇಡ. ಅದಕ್ಕೆ ಆಪಾತ ನಲ ನಭಸ್ಥಲಾಂತ ಭುವನ ಬ್ರಹ್ಮಾಂಡ ಮಾವಿಸ್ಪರದ ಜ್ಯೋತಿಸ್ಪಾಟಿಕ ಲಿಂಗ ಮೌಲಿ ವಿಳಸತ್ ಪುಣೇಂದು ವಾಂತಾಮೃತೈಹಿ ಅಂತ ಶಿವನ ಧ್ಯಾನ ಶ್ಲೋಕದಲ್ಲಿ ಹೇಳುವಾಗ ಜ್ಯೋತಿ ಅಂತ ಹೇಳುತ್ತಾರೆ. ಜ್ಯೋತಿಯಿಂದೇನು? ಕತ್ತಲಲ್ಲೂ ಹೊಳೆಯುವಂಥದ್ದು ವಸ್ತು, ಅಜ್ಞಾನದಲ್ಲೂ ಜ್ಞಾನ ಇರುವಂಥ ವಸ್ತು, ಅದು ಯಾವುದು? ದುರ್ಗಾದೇವಿ. ಹಾಗಾಗಿ ಎಂಟು ದಳದ ಕಮಲದ ಮಧ್ಯದಲ್ಲಿ ಜ್ವಾಲ ಅಥವಾ ಅನುಗ್ರಹ ರೂಪದಿಂದ ಹೆಣ್ಣು ರೂಪದಲ್ಲಿ ಪರಮಾತ್ಮ ಸುತ್ತುತ್ತಾ ಇದ್ದರೆ, ಅದರ ಒಳಗೆ ಶೇಷನ ಮೂರು ರೂಪಗಳು, ಹಾಸಿಗೆ ರೂಪದಲ್ಲಿ, ಹೊದಿಗೆ ರೂಪದಲ್ಲಿ ಮತ್ತು ಚಾಪೆ, ಅಂದರೆ ಚಾಪೆನೇ ಆಗಿಬಿಟ್ಟಿದ್ದಾನೆ ಅಂತಲ್ಲ, ಎಲ್ಲ ಹೆಡೆಗಳೇ. ಅದರ ಒಳಗೆ ಶ್ರೀರೂಪ ದಿಂಬಾಗಿಯೂ, ಭೂರೂಪ ಚಾಪೆಯಾಗಿಯೂ ಮತ್ತು ಹೊದ್ದಿಕೆಯ ರೂಪದಲ್ಲಿ ದುರ್ಗಾದೇವಿ ಆವರಿಸಿಕೊಂಡು ಇದ್ದಾಳೆ ಅನ್ನುವ ಚಿಂತನೆ ನಮಗೆ ಬರಬೇಕಾಗತ್ತೆ. ಯಾಕೆ ಅಂದರೆ ತುಂಬ ಜನಕ್ಕೆ ರಾತ್ರಿ ನಿದ್ರೆ ಬರೋಲ್ಲ. ಯಾಕೆ ಬರೋಲ್ಲ ಅಂದರೆ, ನಿದ್ರೆ ಬರೋ ಅಂತ ಒಳ್ಳೆ ಕೆಲಸನೇ ಮಾಡಿರಲ್ಲ.
ಮಾನಸಿಕ ರೋಗ, ಟೆನ್ಷನ್, ಭಯ, ಏನೋ ಹೇಳ್ತಾರೆ ನೋಡಿ, ಫೋಬಿಕ್ ಕಂಡೀಷನ್. ಯಾಕೆ ಭಯ ಭಯ ಭಯ, ಏನು ಭಯ, ನಂಗೆ ಭಯ ಆಗತ್ರಿ, ಭಯ ಆಗತ್ತೆ. ನಮ್ಮ ಮಠದಲ್ಲಿ ಒಂದು 20 ವರ್ಷಕ್ಕೆ ಕೆಳಗೆ ಮಾಸ್ತರ್ ಬಂದಿದ್ರು. ಅವ್ರಿಗೆ ಭಯ, ಏನು ಭಯ ಅಂದರೆ ಫೋಬಿಕ್ ಕಂಡೀಷನ್. ಏನು ಫೋಬಿಕ್ ಅಂದರೆ ಏನು ಆಗಲ್ವೋ ಅದನ್ನು ಆಗತ್ತೆ ಅಂತ ತಿಳ್ಕೊಳ್ಳೋದು, ಅದಕ್ಕೆ ಫೋಬಿಕ್ ಅಂತ ಹೇಳ್ತಾರೆ. ಏನು, ಕಾರಲ್ಲಿ ಕುತ್ಕೊಳ್ಳೋದು. ಕುತ್ಕೊಳ್ಳೋಕ್ಕಿಂತ ಮುಂಚೆನೆ ಕಾರಲ್ಲಿ ಕುತ್ಕೊಂತೀನಿ ನಾನು, ಇವಾಗ ಕಾರ್ಗೆ ಇನ್ನೊಂದು ಲಾರಿ ಬಂದು ಹೊಡೆದು ಬಿಟ್ರೆ ಅದು ಫೋಬಿಕ್, ಅದು ಆಗಲ್ಲ ಅಂದ್ಕೊಳ್ಳೋದು. ಆ ಮಾಸ್ತರು ಹೇಳ್ತಾ ಇದ್ರು ನನ್ನ ಹತ್ರ ಬಂದು, ಅಮ್ಮ ನನಗೆ ರಾತ್ರಿ ಆದರೆ ನಿದ್ರೆ ಬರಲ್ಲ. ಹೌದಾ, ಯಾಕೆ? ನಮ್ಮ ಮನೆ ಸ್ಮಶಾನದ ಪಕ್ಕ ಇದೆ, ಅದಕ್ಕೋಸ್ಕರ ಅಂದ್ರು ಅವರು. ಅದಕ್ಕೆ ನಾನಂದೆ, ಅಲ್ಲ ಮಾಸ್ತರೇ, ಸ್ಮಶಾನದ ಪಕ್ಕ ನಿಮ್ಮನೆ ಇದೆ, ನಿಮ್ಮನೆ ಪಕ್ಕ ಸ್ಮಶಾನ ಇದೆಯೋ ಅಂತ ಕೇಳಿದೆ. ಅಲ್ಲ, ನಮ್ಮನೆ ಪಕ್ಕ ಸ್ಮಶಾನ ಇದೆ ಅಂದರು. ಮತ್ತು ನಿಮ್ಗೆ ಯಾಕೆ ಚಿಂತೆ ಅಂದೆ? ಇಲ್ಲ, ಸ್ಮಶಾನದ ಪಕ್ಕ ನಮ್ಮನೆ ಇದೆ. ಈಗ ಏನಾಗತ್ತೆ ಅದು ಇದ್ರೆ ಅಂದರೆ, ಸ್ಮಶಾನದಲ್ಲಿ ಎಲ್ಲರೂ ಸತ್ತೋಗಿರ್ತಾರಲ್ಲ, ಅದರ ಭಯ ನನಗೆ ಅಂದರು. ಹೌದಾ, ಸತ್ತೋದ ಮೇಲೆ ಮುಂದಿನ ಸಮಸ್ಯೆನೇ ಇಲ್ವಲ್ಲ, ಭಯ ಯಾಕೆ ಬೇಕಾಗತ್ತೆ? ಯಾಕೆ ಗೊತ್ತಾ, ಥೂ ನಗದು, ನೀ ನಗದು ಬಿದ್ದು ಹೋಗ ಅಂತ ಬೈತೀವಿ. ಅವನು ಬದುಕಿದ್ರೆ ತಾನೇ ಸಮಸ್ಯೆ. ಸತ್ತೋದ ಮೇಲೆ ಏನು ಭಯ ಇಲ್ವಲ್ಲ, ಯಾಕೆ ಭಯ? ಇಲ್ಲ, ಅದು ನಂಗೆ ಭಯ ಆಗುತ್ತೆ. ಅದಕ್ಕೆ ನಾನು ಆ ಮಾಸ್ತರಿಗೆ ಹೇಳಿದೆ, ಇಲ್ಲ ಮಾಸ್ತರೆ, ನಾನು ನಿಮ್ಗೆ ಇವತ್ತು ರಾತ್ರಿ ಅದನ್ನು ಅಲ್ಲಿರೋ ಸ್ಮಶಾನದಲ್ಲಿ ಯಾರ್ಯಾರು ಸತ್ತೋಗಿದಾರಲ್ಲ ಅವ್ರನ್ನೆಲ್ಲ ಕೇಳಿ ವಿಚಾರ ಮಾಡ್ತು. ಅವ್ರು ಹೂ ಅಂದರು, ಅವ್ರಿಗೊಂದು ತಲೆ ಬೇಕಾ ಬೇಡವ, ಸತ್ತೋದವ್ರು ನಿನ್ನೆ ನಾವು ಕೆಳಗೆ ಬರುತ್ತಾ? ಅವ್ರು ಹೂ ಅಂದರು. ನಾನು ರಾತ್ರಿ ಮಲಗಿದ್ದೆ, ಸತ್ತೋರ ಜೊತೆ ಮಾತಾಡಿದೆ, ಮಾತಾಡ್ದೋ ಬಿಟ್ಟನೋ ಅದು ನನಗೆ ಬಿಟ್ಟಿದ್ದು ಬಿಡಿ. ಬೆಳಗ್ಗೆ ಮಸ್ತ್ ಮಾಸ್ತರು ಬಂದರು, ಏನು ರಾತ್ರಿ ನಿದ್ದೆ ಆಗಿಲ್ಲ? ಹೌದಾ, ಯಾಕೆ? ಅದೇ ಸ್ಮಶಾನದ ಪಕ್ಕ ನಮ್ಮ ಮನೆ ಇದೆ. ಹ್ಞೂ, ಸರಿ. ಆ ಸ್ಮಶಾನದಲ್ಲಿರೋರೆಲ್ಲ ಹೇಳಿದ್ರು ನಮಗೂ ನಿದ್ದೆ ಹಾಳಾಗಿ ಹೋಗಿದೆ ಅಮ್ಮ ಅವರೇ ಅಂದರು. ಯಾಕೆ ಅಂತ ಕೇಳಿದೆ, ನಮ್ಮನೆ ನಮ್ಮ ಸ್ಮಶಾನದ ಪಕ್ಕ ಈ ಮಾಸ್ತೃ ಮನೆ ಇದೆಯಲ್ಲ, ಅದಕ್ಕೋಸ್ಕರ ನಮಗೆ ನಿದ್ದೆ ಬರ್ತಿಲ್ಲ ಅಂತ ಇಲ್ಲಿರೋ ಹೆಣಗಳೆಲ್ಲ ಹೇಳ್ತಾ ಇದ್ದಾವಲ್ಲ ಮಾಸ್ತರೆ. ಅವ್ರ ಮಾಸ್ ಹೌದಾ, ಈಗೇನು ಮಾಡೋದು ಅಂದರು. ಅಲ್ಲಿ ಈಗೇನು ಮಾಡೋದು, ಮುಂದೆ ಏನು ಮಾಡಬೇಕು ನೀವೇ ಹೇಳಿ. ಆಮೇಲೆ ಇದಕ್ಕಿದ್ದಂಗೆ ಶುರುವಾಯಿತು ಅವ್ರಿಗೆ ಮತ್ತೊಂದು ಹೊಸ ಕಂಡೀಷನ್. ಏನು ಇದಕ್ಕಿದ್ದಂಗೆ ಬಂದರು, ನಂಗೆ ಭಯ ಆಗ್ತಾ ಇದೆ ಅಂದರು. ಏನು ಭಯ? ಏನಿಲ್ಲ, ನನ್ನ ಪಕ್ಕ ಬೆಕ್ಕು ಬಂದು ಕೂತಿದೆ. ಹೌದಾ, ಎದ್ದೋಗ್ಬಿಡಿ ಅಂದೆ. ಇಲ್ಲ, ನನಗೆ ಎದ್ದೋಗೋಕ್ಕೆ ಭಯ ಆಗ್ತಿದೆ ಅಂದರೆ ಯಾಕೆ? ನಾನು ಎದ್ದೋದ್ರೆ ಮತ್ತೆ ಆ ಬೆಕ್ಕು ನನ್ನ ಹತ್ರ ಬರುತ್ತೋ ಏನೋ. ಇದೇನು ವಿಚಿತ್ರ ನೋಡಿ. ಅದಕ್ಕೆ ನಾನಂದೆ, ಬೆಕ್ಕು ನಾವು ಓಡಿಸ್ಬಿಡಿ ಅತ್ಲಗೆ ಅಂದೆ. ಇಲ್ಲ, ಓಡಿಸೋಕ್ಕೂ ಭಯ ಅದು. ಯಾಕೆ? ಅದು ಹೆಣ್ಣು ಬೆಕ್ಕು ಅಂದರು. ಅಯ್ಯೋ ರಾಮಚಂದ್ರ, ಇದೊಂಥರ ವಿಶಿಷ್ಟ ಭಯ ನೋಡಿ. ಅವ್ರಿಗೆ ಎಷ್ಟು ಬೇಗ ಅದು ಹೆಣ್ಣು ಬೆಕ್ಕು ಗಂಡು ಬೆಕ್ಕು ಅದೆಲ್ಲಿ ನಾವು ಬಗ್ಗು ನೋಡೋಕ್ಕೆ ಸಾಧ್ಯ ಇದೆಯಾ ಹೇಳಿ? ಯಾವುದೋ ಬೆಕ್ಕು ಮ್ಯಾವ್ ಅಂತ ಬರುತ್ತೆ, ಬಂದ ತಕ್ಷಣ ಮ್ಯಾವ್ ಅಂತ ನಾವು ಬಗ್ಗು ನೋಡೋಕ್ಕಾಗತ್ತ ಹೆಣ್ಣೋ ಗಂಡು ಅಂತ. ಅವ್ರಿಗೆ ಎಷ್ಟು ಬೇಗ ಅದು ಹೆಣ್ಣು ಬೆಕ್ಕು ಅಂತ ಗೊತ್ತಾಗಿದೆ ನೋಡಿ. ನಾನಂದೆ, ಅಲ್ಲ ಸ್ವಾಮಿ, ನಿಮಗೆ ಹೆಣ್ಣು ಬೆಕ್ಕು ಕಂಡ್ರೆ ಯಾಕೆ ಭಯ ಅಂದೆ? ಅಲ್ಲ, ನನ್ನಿಂದ ಏನಾದರೂ ಆ ಬೆಕ್ಕಿಗೆ ಅಪಚಾರ ಆಗ್ಬಿಟ್ಟು ಜನಗಳು ಅಪಪ್ರಚಾರ ಮಾಡಿಬಿಡ್ತಾರ ಏನೋ ನನ್ನ ಮೇಲೆ ಅಂತ ನಂಗೆ ಭಯ ಆಗ್ತದೆ. ಅಂದರೆ ಇವರಿಂದ ಏನಾದ್ರು ತಪ್ಪು ನಡೆದು ಬಿಟ್ಟು, ಅದೆಲ್ಲ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ, ನನ್ನಿಂದ ಏನಾರು ತಪ್ಪಾಗ್ಬಿಟ್ರೆ ಅಥವಾ ನನ್ನ ನಡವಳಿಕೆ ಏನಾದ್ರು ವ್ಯತ್ಯಾಸ ಬೆಕ್ಕಿ ಕಾಣಿಸ್ಬಿಟ್ರೆ ಹೆಣ್ಣು ಬೆಕ್ಕಲ್ವಾ, ಅದು ಎಲ್ಲ ನಿಜವಾಗ್ಲೂ ನಡೆದಿದ್ದು ಸ್ವಾಮಿ ಇದು ಕತೆ. ನಾನು ಸುಳ್ಳು ಹೇಳ್ತೀನಿ, ಅವ್ರ ಹೆಸರು ವೈದ್ಯರು, ವೈದ್ಯ ಅಂತ ಅವ್ರ ಹೆಸರು, ಹೆಸರು ವೈದ್ಯ ಅಷ್ಟೇ. ಅವರ ಮನೆಗೆ 1,000 ಜನ ವೈದ್ಯರು ಬರ್ತಿದ್ರು. ಆ ವೈದ್ಯರು ಬೇರೆ, ಇವ್ರದ್ದು ಸರ್ನೇಮ್ ವೈದ್ಯ. ವೈದ್ಯ ಸರ್ನೇಮ್ ಉತ್ತರ ಕರ್ನಾಟಕದಲ್ಲಿ ವೈದ್ಯ ಅಂತ ಇಟ್ಕೊತಾರೆ, ಆದರೆ ವೈದ್ಯರೆಲ್ಲರೂ. ಅವ್ರ ಮನೆಗೆ 1,000 ಜನ ವೈದ್ಯರು ಬಂದು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಅವರು ಹೇಳಿದ್ರು ಆ ಹೆಣ್ಣು ಬೆಕ್ಕು ಆದರೆ ನನ್ನಿಂದ ತೊಂದರೆ ಆಗ್ಬಿಡುತ್ತೋ ಏನೋ ಅಂತ. ಒಟ್ಟು ದಿನಂಪ್ರತಿ ಅವ್ರಿಗೇನೋ ಒಂದು, ಆಮೇಲೆ ನೀರು ಕುಡೀರಿ ಅಂತ, ನೀರು ಕುಡಿಯೋದು ಬಹಳ ಕಮ್ಮಿ ಕೊಡಿದ್ದು, ನೀರು ಕುಡೀರಿ ಅಂದೆ. ನಾನು ಒಂದು ಲೋಟ ತುಂಬ ನೀರು ಕೊಟ್ಟೆ. ಅವರಂದರು ನನಗೆ ಭಯ ಆಗ್ತಾ ಇದೆ ಅಂದರು. ಯಾಕೆ? ಸಮುದ್ರ ಕಂಡಂಗೆ ಆಗ್ತಾ ಇದೆ ಅಂದರು. ಆಗ ನಾನು ಲೋಟ ಸ್ವಲ್ಪ ಸಣ್ಣ ಮಾಡಿದೆ. ಈಗೇನಾಗತ್ತೆ? ಇಲ್ಲ, ನಂಗೆ ನದಿ ಕಂಡಂಗೆ ಕಾಣಿಸ್ತದೆ. ಈಗೇನಾದ್ರೆ ಸ್ವಲ್ಪ ಸಣ್ಣ ಲೋಟ, ಕೆರೆ ಕಂಡಂಗೆ ಕಾಣಿಸ್ತಿದೆ. ಈಗೇನು ಸ್ವಲ್ಪ ಸಣ್ಣ ಲೋಟ ಮಾಡಿದೆ. ಆಗ ಹೀಗೆ ಬಾವಿ ಕಂಡಂಗೆ ಕಾಣಿಸ್ತಿದೆ. ಈಗೇನು ಕಾಣಿಸ್ತಿದೆ? ನೀರೇ ಕಾಣಿಸ್ತಿಲ್ಲ ಅನ್ನೋ ಮಟ್ಟಿಗೆ ಆಗೋಗೋದು ಪರಿಸ್ಥಿತಿ. ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಮಾನಸಿಕ ರೋಗ. ಏನಾಗಲ್ವೋ ಅದನ್ನು ಆಗತ್ತೆ ಅಂದ್ಕೊಳ್ಳೋದು, ಏನಾಗುತ್ತೋ ಅದನ್ನು ಆಗಲ್ಲ ಅಂದ್ಕೊಂಡು ಒದ್ದಾಡೋದು. ಇದಕ್ಕೆ ಫೋಬಿಕ್ ಕಂಡೀಷನ್ ಅಂತಾರೆ. ಇದು ಯಾಕೆ ಲಕ್ಷ್ಮೀ ಶೋಭಾನಲ್ಲಿ ಬಂತು ಅಂದರೆ, ಚಿನ್ಮಯ ವೆನಿಪ ನಿಮ್ಮ ಮನೆಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ಏನು ಬೇಕಾದರೆ ಬರೀ ಲಕ್ಷ್ಮೀ ಶೋಭಾನೆ ಕೇಳಕ್ಕೋಬೇಡಿ. ನೀವು ಮಲಗುವಾಗ
ನಿಮ್ಮ ಹಾಸ್ಗಿನ ದುರ್ಗಾದೇವಿ ಅಂತ ತಿಳ್ಕೊಳ್ಳಿ, ಅಲ್ಲ ಹಾಸ್ಗಿನ ಚಾಪಿನ ಭೂದೇವಿ ಅಂತ ತಿಳ್ಕೊಳ್ಳಿ, ನಿಮ್ಮ ತಲೆಗಿಟ್ಟಿರ್ತಕ್ಕಂಥ ಇಂಬು ದಿಂಬನ್ನು ನೀವು ಲಕ್ಷ್ಮೀದೇವಿ ಅಂತ ತಿಳ್ಕೊಳ್ಳಿ. ಸಂಪತ್ತು ಯಾಕಂದರೆ ಜ್ಞಾನದ ಪ್ರತೀಕ ಅದು. ಮೇಲೆ ಹೊದ್ದುಕೊಳ್ಳುವಂಥ ಹೊದಿಕೆ ತಮೋಭಿಮಾನಿ. ತಮಸ್ಸು ಅಂದರೆ ಕತ್ಲೆ, ತಮಸ್ಸು ಅಂದರೆ ಅಜ್ಞಾನ, ಎರಡೂ ಆಗತ್ತೆ. ಅಭಿಮಾನಿಯಾಗಿರ್ತಕ್ಕಂಥ ದುರ್ಗಾದೇವಿನ ನಾನು ಹೊದ್ಕೊಂಡಿದ್ದೀನಿ ಅಂತ ತಿಳ್ಕೊಂಡರೆ ಈ ಫೋಬಿಕ್ ಕಂಡೀಷನ್ ನಿಮಗೆ ಬರೋಲ್ಲ ಅನ್ನೋದು ವಾದಿರಾಜರು ನಿಮಗೆ ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ. ಅಂದರೆ ಅನುಸಂಧಾನ ನಮಗೆ ಇಲ್ಲ, ಯಾವ ವಿಚಾರದಲ್ಲ, ರಾತ್ರಿ ನಿದ್ರೆ ಬರಲ್ಲ. ಹೀಗಾಗಿ ಗ್ರಾಚಾರ ಈ ಪ್ರವಚನ ಕೇಳುವಾಗ ನಿದ್ರೆ ಬಂದ್ಬಿಡುತ್ತೆ ನಮಗೆ. ಹೌದಲ್ಲ, ಇದೊಂದು ಗ್ರಾಚಾರ. ಏನು ಸ್ವಾಮಿ ಪ್ರವಚನ ಮಾಡ್ತಾ, ಕೆಲವರಂತೂ ರಾತ್ರಿ ಹಾಕ್ಕೊಂಡು ಮಲ್ಕೋತಾರೆ ಪ್ರವಚನ. ಏನು ಅಮ್ಮ ಅಮ್ಮವರೇ ನಿಮ್ಮ ಪ್ರವಚನ ಹಾಕ್ಕೊಂಡ್ರೇ ಸಾಕು, ಅದೆಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಆ ಧೃತರಾಷ್ಟ್ರ ಅಂತ ಒಬ್ಬ ಇದ್ದ, ಇದ್ದಲ್ಲಿ ಈಗಿಲ್ವಾ, ಈಗಿಲ್ಲ, ಅವನ್ನ ಹುಡ್ಕೊಂಬರೋದಲ್ಲಿ. ಈಗ ಇದ್ದಿದ್ರೆ ಅವಾಗ ಗೌರ್ಮೆಂಟಲ್ಲಿ ಅವನ ಹೆಸರು ಇರ್ತಿಲ್ವ, ಅದು ಮಹಾಭಾರತ ಅನ್ನೋ ಪುಸ್ತಕದಲ್ಲೇ ಸೀರಿಯಲಲ್ಲಿ ಕಾಣಿಸುತ್ತೆ. ಅವನಿಗೆ ರಾತ್ರಿ ನಿದ್ದೆ ಬರ್ತಿರಲಿಲ್ಲ. ಅವನು ವಿದುರ ಅಂತ ಅವನ ತಮ್ಮ ಅವನು ಕರೆದು ನನಗೆ ಏನಾದರೂ ಒಂದು ಒಳ್ಳೆ ವಿಷಯ ಹೇಳಪ್ಪ ಅಂತಿದ್ದ. ವಿದುರ ಕೇಳ್ತಿದ್ದ, ದಿನಾ ಅವನೊಂದು ಒಳ್ಳೆ ವಿಷಯ ಹೇಳ್ತಾ ಇರ್ತೀನಲ್ಲ, ಯಾಕೆ ಅದು ಪಾಲ್ಸಲ್ಲ ನೀನು, ಯಾಕೆ ಪಾಲ್ಸಲ್ಲ ಅಂತಂದರೆ ನನಗೆ ಮುಂದಿನ ಕೇಳಿಸೇ ಇಲ್ಲ, ನೀನು ಸ್ಟಾರ್ಟ್ ಮಾಡ್ತಿದ್ದಂಗೆ ನನ್ನ ನಿದ್ರೆ ಬಂದುಬಿಟ್ಟಿರುತ್ತೆ. ನಿದ್ರೆ ಬರೋಕ್ಕೋಸ್ಕರ ಒಳ್ಳೆಯ ವಿಷಯ ಕೇಳಬೇ ಪರಿಸ್ಥಿತಿ ಸರಿ. ಯಾವುದಾದ್ರೂ ಒಂದು ರೀತಿಲಿ ಒಂದು ಒಳ್ಳೆ ಪ್ರವಚನ ನಮ್ಮ ನಿದ್ರೆ ಬರೆಸುತ್ತೆ ಅಂದರೆ ಅದು ಒಂದು ಒಳ್ಳೆ ಒಳ್ಳೆಯದೇ ಅಲ್ವಾ. ಹಾಗೆ ಶೇಷನನ್ನು ನೆನಪು ಮಾಡ್ಕೊಳ್ಳೋಣ. ಯಾಕೆ ಶೇಷ ನೆನಪು ಮಾಡ್ಕೋಬೇಕು ಅಂತಂದರೆ ಬೇರೆ ವಿಷ ಜಂತು ನಮ್ಮ ತಲೆ ಒಳಗೂ ಬರಬಾರ್ದು, ಸುಳಿಯೋಲ್ಲ. ನೀವು ಆದಿಶೇಷ ನೆನೆಸ್ಕೊಂಬಿಟ್ರೆ ಸರ್ಪಗಳ ರಾಜ ಅವನು, ಅವನು ಬಂದ ಅಂದ್ರೆ ಒಂದು ದೊಡ್ಡ ಸರ್ಪ ಬಂತು ಅಂದರೆ ಸಣ್ಣ ಸರ್ಪ ಕಣ್ಣಿಗೆ ಕಾಣಿಸಲ್ಲ, ಅದು ದೊಡ್ಡ ತಿಮಿಂಗ್ಲದ ಮೀನು ಬಂದ್ಬಿಡ್ತು, ಸಣ್ಣ ಮೀನೆಲ್ಲ ನಾಪತ್ತೆ ಆಗ್ಬಿಡುತ್ತೆ. ಹಾಗೆ ಸರ್ಪದಲ್ಲೇ ದೊಡ್ಡ ಸರ್ಪ ಶೇಷದೇವರು ಬಂದುಬಿಟ್ರೆ ಸಣ್ಣ ಸರ್ಪಗಳು ವಿಷಜಂತುಗಳು ಎಲ್ಲ ನಿಮ್ಮ ತಲೆಯಲ್ಲಿ ಕೂಡ ಸುಳಿಯೋಲ್ಲ. ಅಂದರೆ ಬೇಡವಾದ ವಿಚಾರಗಳನ್ನು ಪಾಪವೆಂಬ ವಿಚಾರಗಳನ್ನು ಮಾಡಿ 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 ಆ ಪುಟ್ಟ 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 ಮಿಡಿನಾಗರ ಅಂತೀವಿ, ಮಿಡಿನಾಗರ ಈ ಮಿಡಿ ಉಪ್ಪಿನಕಾಯಿ ಅಂತೀವಲ್ಲ, ಅದೇ ಥರ ಮಿಡಿ ಅಂದರೆ ಸಣ್ಣದು. ಮಾಮಿಡಿ ಅಂದ್ರೇನು? ಅದು ಯಾವುದೋ ಒಂದು ಊರು, ಒಂದು ಪ್ಲೇಸ್, ಮಾಮಿಡಿ, ಗೌರಿ ಶಂಕರ ಮಾಮಿಡಿ ಅಂತ ಹೆಸರುಕೊಂಡಿರ್ತಾರೆ. ಮಿಡಿ ಅಂದರೆ ಸಣ್ಣದು. ಮಿಡಿ ನಾಗರ, ಮಿಡ್ ನಾಗರ, ಮಿಡಿ ಉಪ್ಪಿನಕಾಯಿ, ಮಿಡ್ ಉಪ್ಪಿನಕಾಯಿ. ಅವ್ನು ಮಿಡ್ ವೈಫ್ ಅಂತ ಇರ್ತಾರೆ, ಅವ್ರು ಸಣ್ಣಗಿರ್ತಾರೆ ಅಂತ ಕೇಳಬೇಡಿ. ಮತ್ತೆ ಮಿಡ್ ವೈಫ್ ಅಂದ್ಬಿಟ್ಟು ಮಿಡಿ ನಾಗರ, ಹಾಂ ಸಣ್ಣದು, ಮಿಡಿ ಉಪ್ಪಿನಕಾಯಿ ಸಣ್ಣ ಉಪ್ಪಿನಕಾಯಿ, ಮಿಡ್ ವೈಫು ಅದು ಅವ್ರು ಸಣ್ಣವ್ರಿಗೆ ಬೇಕು ಅಂತಿಲ್ಲ, ಅವ್ರು ದಪ್ಪ ದಪ್ಪಗೆ ಇರ್ತಾರೆ. ಹೀಗೆ ಮಿಡಿ ಅನ್ನುವ ಶಬ್ದ ಅಂಥ ಸಣ್ಣ ಸಣ್ಣ ಜೀವ ಜಂತುಗಳು ನಿಮ್ಮ ತಲೆ ಒಳಗೆ ಕುಕ್ಕಿ 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 ನಿಮ್ಮ ಮನಸ್ಸನ್ನು ವಿಷಮಯವನ್ನಾಗಿ ಮಾಡಿವಿಯಲ್ಲ, ಆ ವಿಷ ನಿಮ್ಮಲ್ಲಿ ಸುಳಿಯೋಲ್ಲ. ಯಾಕೆ ಸುಳಿದಾಡಲ್ಲ ಅಂದರೆ ಜೀವಿಗಳ ಜಂತುಗಳ ರಾಜಾದಿರಾಜನಾಗಿರ್ತಕ್ಕಂಥ ಶೇಷನ ಭಯದಿಂದ. ಈ ರೀತಿಯಾಗಿ ಲಕ್ಷ್ಮೀದೇವಿ ಆದಿಶೇಷನಲ್ಲಿ ಮೂರು ರೂಪದಲ್ಲಿ ಮೂರು ರೂಪಗಳಿಂದ ಪ್ರವೇಶ ಮಾಡ್ತಾಳೆ. ಇನ್ನು ತಯಾರಾಯ್ತಾ? ಈಗ ತಯಾರಾಗಬೇಕು. ಯಾವುದಕ್ಕೆ? ಪೀಠ ಪೂಜೆಗೆ ತಯಾರಾಯಿತು. ಈ ಪೀಠದ ಮಧ್ಯದಲ್ಲಿ ದೇವರು ಏನು ಮಾಡ್ದ? ಡಿಂಗ್ 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 ಅಂತ ಬಂದ. ಬಂದ ಮನ್ಮಾನಸಕ್ಕೆ ಶ್ರೀ ಹರಿ ಬಂದ ಮನ್ಮಾನಸಕ್ಕೆ. ಪೀಠ ಹೀಗೆ ತಯಾರಾಗ್ತಾಯ್ತಾ ಇಲ್ವ? ಹೇಗೆ ತಯಾರಾಯಿತು? ಚಿನ್ಮಯವಾದ ನಿಮ್ಮ ಮನೆಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ. ಏನು ಸ್ವಾಮಿ, ಇಷ್ಟೋ ತನಕ ನಾವು ಲಕ್ಷ್ಮೀ ಶೋಭಾನೇನ 10 ನಿಮಿಷದಲ್ಲಿ ಮುಗಿಸ್ತಾ ಇದ್ವಿ. ನಿಮ್ಮ ಬಾಯಲ್ಲಿ ಸಿಕ್ಕಿದ್ದೇ ಸಿಕ್ಕಿದ್ದು ಜಗದು 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 ಜಗದು. ಚುಂಗಮ್ ಅಂತ ಸಿಗುತ್ತಲ್ರಿ, ಹಿಂದೆಲ್ಲ ಚುಂಗಮ್ಮು ಬಬ್ಬುಲ್ ಗಮ್ ಅಂತ ಸಿಗೋದು, ಇಂಟ ಜಗದು ಜಗ ಜಗ ಜಗದು ಜಗದು ಜಗದು. ಆ ಸಾಕಾಗೆಲ್ಲ ನೆಲದ ಮೇಲೆ ಥೂ ತೆಗೆದು ಬಿಟ್ರೆ ಅದ್ರ ಮೇಲೆ ಕಾಲಿಟ್ಟವ್ರದೆಲ್ಲ ಕಾಲು ಈ ಜನ್ಮಕ್ಕೆಲ್ಲ ಮುಂದಿನ ಜನ್ಮಕ್ಕೂ ಕಿತ್ಕೊಂಡು ಹೋಗಲ್ಲ, ಅಲ್ಲಿ ಅಂಟ್ಕೊಂಡು ಬಿಡ್ತಿತ್ತು. ಈಗ ಇಷ್ಟು ದಿವಸ ಒಂದು 10 ನಿಮಿಷ ಹಿಡಿತಿತ್ತು ಲಕ್ಷ್ಮೀ ಶೋಭಾನೆ ಹೇಳಲಿಕ್ಕೆ ಕೇಳಲಿಕ್ಕೆ, ಇದೊಂದು ನುಡಿನೇ ಹೇಳಲಿಕ್ಕೇನೆ
ಒಂದು 10 ಗಂಟೆ 10 ದಿನ 10 ರಾತ್ರಿ 10 ಬೆಳಗ್ಗೆ ಬೇಕಾಗುತ್ತಲ್ಲ. ಅರ್ಥಾನುಸಂಧಾನ ಮಾಡಿಕೊಂಡು ಕೇಳಬೇಕಾದ್ರೆ, ಅರ್ಥಾನುಸಂಧಾನ ಮಾಡಿಕೊಂಡು ಹೇಳಬೇಕಾದ್ರೆ ಇಷ್ಟೆಲ್ಲ ಚಿತ್ರಣಗಳು ಕಣ್ಮುಂದೆ ಬರಬೇಕು, ಬರಲೇಬೇಕು ಅಂತಾರೆ ಯಾರು? ಶ್ರೀಮದ್ ವಾದಿರಾಜ ತೀರ್ಥ ಶ್ರೀ ಚರಣರು. ಜ್ಯೋತಿರ್ಮಯವಾದ ಪದ್ಮದಲ್ಲಿ ನೋಡಿ ಮುಂದೆ ರಮ್ಮೆಯರೊಡಗೂಡಿ ಅಂದರು. ಏನಿದರ ಅರ್ಥ? ಈಗ ಚಿನ್ಮಯವಾದ ಮನೆಗಳ ವಿಚಾರ ಮುಗಿದೀಗ, ಜ್ಯೋತಿರ್ಮಯವಾದ ವಿಚಾರ ಸದ್ಯಕ್ಕೆ ಮುಗೀತು, ಈಗ ಮುಂದೆ ರಮ್ಮೆಯರ ಒಡಗೂಡಿ ಎಂದರು ವಾದಿರಾಜರು. ಏನಿದರ ಅರ್ಥ? ಶೇಷನ 3 ರೂಪಗಳಲ್ಲಿ ದೇವಿಯ 3 ರೂಪಗಳು ಬಂದು ಸೇರ್ಕೊಳ್ತಲ್ಲ. ಶೇಷನ 3 ರೂಪ ಯಾವುದು? ಹಾಸಿಗೆ ರೂಪ, ಹೊದ್ಗೆ ರೂಪ ಮತ್ತು ದಿಂಬಿನ ರೂಪ. ದೇವಿಯ 3 ರೂಪ, ಸತ್ವರೂಪವಾಗಿರ್ತಕ್ಕಂಥ ಶ್ರೀರೂಪ ದಿಂಬಾಗಿಯೋ, ತಮೋ ರೂಪವಾಗಿರ್ತಕ್ಕಂಥ ದುರ್ಗಾದೇವಿಯ ಹೊದ್ದುಕೊಳ್ಳುವ ಹೊದಿಕೆಯಾಗಿಯೋ, ರಜೋ ರೂಪವಾಗಿರ್ತಕ್ಕಂಥ ಹಾಸಿಗೆ ರೂಪದಲ್ಲಿ ಭೂದೇವಿಯು ಬಂದು ಸೇರಿಕೊಂಡ್ರಲ್ಲ, ಸೇರಿಕೊಂಡ್ರೋ ಇಲ್ಲೋ, ಇಂತಹ ಪೀಠದಲ್ಲಿ ದೇವರು ಹೆಂಗೆ ಬಂದು ಕೂಡ್ತಾನೆ ಅಂದರೆ, ಇಲ್ಲಿ ರಮ್ಮೆಯರೊಡಗೂಡಿ ಅನ್ನುವ ಒಂದು ಸ್ವಲ್ಲಿದೆ ನೋಡಿ. ಮುಂದೆ ಒಂದೊಂದು ನುಡಿ ನುಡಿಯಲ್ಲೂ ಮುತ್ತಿದೆ ರೀ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕೇಳಿಸದೆ ಕಲ್ಲು ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಅಂದರು. ಹೊನ್ನಿನ ನುಡಿ, ಒಂದೊಂದು ನುಡಿಯಲ್ಲೂ ಹೊನ್ನು ತುಂಬಿಸಿದ್ದಾರೆ ವಾದಿರಾಜ ತೀರ್ಥ ಶ್ರೀ ಚರಣರು. ಚಿನ್ಮಯವೇನಿಪ್ಪ ನಿಮ್ಮ ಮನೆಗಳಲ್ಲಿ ಏನು ಬೇಕಾರೆ ನಾವೇನು ಮಾಡಿದ್ವಿ, ಅನಂತಾಸನ ಶ್ವೇತದ್ವೀಪ ವೈಕುಂಠದ ವಿವರಣೆಯನ್ನು ಕೊಟ್ಟಿವಿ. ಜ್ಯೋತಿರ್ಮಯವಾದ ಪದ್ಮದಲ್ಲಿ ಏನು ಬೇಕಾದರೆ ಪದ್ಮಗಳ ವಿವರಣೆ ಕೊಟ್ವಿ. ಮುಂದೆ ದೇವರು ಬಂದುಬಿಟ್ಟ, ಡಿಂಗ್ 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 ಅಂತ. ಬಂದ ಯಾರ ಜೊತೆ ಬಂದ? ರಮ್ಮೆಯರ ಒಡಗೂಡಿ ಅಂತ ಬಂದ. ಇಲ್ಲಿ ರಮಿಸುವ ಶ್ರೀಕೃಷ್ಣ ಅಂತಿದೆ. ರಮಿಸೋದು ಅಂದ್ರೆ ಮುದ್ದಾಡೋದು. ಮುದ್ದಾಡೋದು ಅಂದ್ರೇನು? ಅದನ್ನ ನಾನು ಹೆಂಗ್ರಿ ಬಾಯ್ಬಿಟ್ಟು ಹೇಳೋದು? ತುಟಿಗೆ ತುಟಿ ಕೊಟ್ಟು, ಕಣ್ಣಿಗೆ ಕೊಟ್ಟು, ಕಣ್ಣು ಕಣ್ಣು ಕಲಿತಾಗ ಅಂತೇನೋ ಇಲ್ಲ ಹಾಡುಗಳಿದೆಯಲ್ಲ. ತುಟಿ ಇದ್ರೆ, ಶತ್ರುಘ್ನ ಸಿನ್ಹ ಅಂತ ಒಬ್ಬ ಇದ್ದ, ಅವನಿಗೆ ತುಟಿ ಸೀಳು ಹೋಗಿತ್ತು. ಅದಕ್ಕೇನು ಹಿಂದಿ ಸಿನಿಮಾದಲ್ಲಿ ಅದು ತುಟಿ ಚೆನ್ನಾಗಿಲ್ಲ, ಸೀಳ್ಬಿಟ್ರೆ ಅದು ಸೀಳು ತುಟಿ ಅಂತಾರೆ, ಅದು ಉಪಯೋಗಿಲ್ಲ. ಇಪ್ಪ ಯಾರಿಗಾರ ಸೀಳು ತುಟಿ ಇದ್ರೆ ಬೇಜಾರು ಮಾಡ್ಕೋಬೇಡಿ, ಸೀಳು ಹಂಗೆ ಮುತ್ಕೊಡಬೇಡಿ ಅಷ್ಟೇ. ಇಲ್ಲಿ ಮುದ್ದಾಡುವಾಗ ಅನ್ನೋ ಶಬ್ದಕ್ಕೆ ರಮಿಸುವ ಅನ್ನೋ ಶಬ್ದ ಇದೆ. ಆ ರಮಿಸುವ ಅನ್ನುವ ಶಬ್ದಕ್ಕೆ ನಾವು ಏನನ್ನು ಅನ್ವಯ ಮಾಡ್ಕೋಬೇಕು ಅಂದರೆ, ರಮ್ಮೆಯರ ಒಡಗೂಡಿ ಅಂತ ಬಹುವಚನ ಇದೆ. ಯಾಕೆ? ಭಗವತಿಯ 3 ರೂಪಗಳಾಗಿರ್ತಕ್ಕಂಥ ಶ್ರೀರೂಪ, ಭೂದೇವಿ ರೂಪ, ದುರ್ಗಾದೇವಿ ರೂಪಗಳಿಂದ ಸಹಿತನಾಗಿರ್ತಕ್ಕಂಥ ನಾರಾಯಣ ಈ ಪೀಠದಲ್ಲಿ ಬಂದು ಪವಡಿಸ್ತಾನೆ. ಅದಕ್ಕೆ ಇಲ್ಲಿ ರಮ್ಮೆಯ ಒಡಗೂಡಿ, ರಮ್ಮೆಯರು, ರಮೆಯ ಒಡಗೂಡಿ, ರಮೆಯ ಒಡಗೂಡಿ ಅನ್ಬೋದಿತ್ತು. ರಮ್ಮೆಯ ಒಡಗೂಡಿ ರಮ್ಮೆಯರು, ಮಳ್ಳಿ ಮಳ್ಳಿ ಮಂಚಕ್ಕಾಲೆಷ್ಟು ಅಂದರೆ 3 ಮತ್ತೊಂದ್ರಿ ಎನ್ಲಂತ. ಇದಕ್ಕೆ ಅನ್ವಯ ಮಾಡ್ಬೋದು. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂತ ಕೇಳಿದ್ರೆ 3 ಮತ್ತೊಂದು. ಯಾವ 3? ಅದು ಸತ್ವಗುಣ, ರಜೋಗುಣ, ತಮೋಗುಣ. ಮತ್ತೊಂದು ಯಾವುದು? ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಪರಮಾತ್ಮ ಇದೆ. ಆ ಮಳ್ಳಿ ಮಳ್ಳಿ ಯಾರು? ಮಳ್ಳಿ ಮೇಲೆ ಮಳ್ಳಿ ಮಳ್ಳಿ ಅಂದರೆ 2 ಅರ್ಥ. ಮೇಲೆ ಮೇಲೆ ಹೇಳಿದ್ದೇ ಹೇಳೋದು. ಮಳ್ಳಿ ಮಳ್ಳಿ ರಾ ಕುಂಟ ಮಾಳ್ಳು ಮಳ್ಳಿ ಮಳ್ಳಿ ರಾಧಿಂಕ ಮಾನವ ಜನ್ಮ ಮಾನವ ಜನ್ಮ ಅಂತ ಒಂದು ಹಾಡಿದೆ. ಮಳ್ಳಿ ಮಳ್ಳಿ ರಾಧಿಂಕ ಮಾನವ ಜನ್ಮ ತುಳ್ಳಿ ತುಳ್ಳಿ ಪಡಪೋಕೆ ಚುಂಟರಿ ಬೊಮ್ಮ ಮಳ್ಳಿ ಮಳ್ಳಿ ರಾ ಮಳ್ಳಿ ಮಳ್ಳಿ ರಾಧಿಂಕ ಮಾನವ ಜನ್ಮ ಮಾನವ ಜನ್ಮ. ಮಳ್ಳಿ ಅಂದರೆ 2 ಅರ್ಥ. ಮಳ್ಳಿ ಅಂದರೆ ಮತ್ತೆ ಮತ್ತೆ ಅಂತಲೂ ಅಂತ ಅರ್ಥ ಆಗತ್ತೆ. ಮಳ್ಳಿ ಅಂದರೆ ಅವಳೆ ಸ್ವಲ್ಪ ಈ ಡಬಲ್ ಗೇಮ್ ಮಾಡ್ತಿರ್ತಾರೆ,
ಇದಕ್ಕೆ ಅವ್ರಿಗೆ ದೊಗಲಿ ಅಂತ ಹೇಳ್ತಾರೆ ಹಿಂದಿಯೊಳಗೆ ದೊಗಲಿ ಅಥವಾ ಮಳ್ಳಿ ಹೇಳಿದ್ದನೇ ಹೇಳೋದು ಗೊತ್ತಿಲ್ಲದ್ರ ನಾಟಕ ಆಡೋದು ಅವಳಿಗೆ ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟಮ್ಮ ಅಂತ ಕೇಳದಂತೆ ಅವಳು ಹೇಳಿದೆ ಮೂರು ಮತ್ತೊಂದು ಇಲ್ಲಂತೆ ನಾಲ್ಕು ಅಂತ ಕೇಳ್ಬೋದಿತ್ತಲ್ಲ ಅವಳು ತುಂಬ ಒಳ್ಳೆ ಮಳ್ಳಿ ಯಾಕೆ ಒಳ್ಳೆ ಮಳ್ಳಿ ಮಹಾಲಕ್ಷ್ಮಿ ಅವಳು ಶ್ರೀ ಅಂತ ಒಂದು ಕಾಲು ಭೂ ಅಂತ ಒಂದು ಕಾಲು ದುರ್ಗಾ ಅಂತ ಒಂದು ಕಾಲು ಅದನ್ನು ಬ್ಯಾಲೆನ್ಸ್ ಮಾಡೋ ಮತ್ತೊಂದು ಕಾಲು ಭಗವಂತನ ದೇ ಕಾಲು ಯಾವ ಕಾಲು ಶ್ರೀ ಭಗವಂತನ ಪಾದಗಳು ಕಾಲು ಅಂದರೆ ಪಾದ ಹೀಗೆ ದುರ್ಗಾರೂಪಗಳಿಂದ ಸಹಿತನಾಗಿರ್ತಕ್ಕಂಥ ಶ್ರೀನಾರಾಯಣ ಈ ಪೀಠದಲ್ಲಿ ಬಂದು ಪವಡಿಸ್ತಾನೆ ಇಂತಹ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ಇಂತಹ ಈ ರೀತಿಯಾಗಿ ಪವಡಿಸುವ ಪವಡಿಸುವುದ್ರೆ ಮಲಗೋದು ಮಲಗುವಂತಹ ಶ್ರೀ ಕೃಷ್ಣ ನಮ್ಮ ಮನೆಯ ಹರಕು ಮುರುಕು ಪೀಠದ ಮೇಲೆ ಹರಕು ಅಂದರೆ ಹರಿದದ್ದು ಹಾಸಿಗೆ ಮುರುಕು ಅಂದರೆ ಮುರಿದಿರೋ ಮಂಚ ಸ್ವರುತಿಗುದು ಮನೆಗೆ ಮಾಳಿಗೆ ಅಜ್ಞಾನದಿಂದ ಸ್ವರುತಿಗುದು ಮನೆಗೆ ಮಾಳಿಗೆ ಕಾಂತೆ ಕೇಳೆ ಕರುಷದಿಂದ ಬಂತು ಆಗ ಉಬ್ಬಿ ಮಳೆಯು ಅಂದರು ಸಂತ ಶೇಷಣ ಶರೀಫರು ಇಡೀ ದೇಹ ಸೋರುತ್ತಲ್ರಿ ದರಿದ್ರ ಎಲ್ಲರೂ ಭದ್ರವಾಗಿ ಇಟ್ಕೊಳಕ್ಕಾಗತ್ತಾ ಒಂಬತ್ತು ತೂತುಗಳು ಸೋರು ಸೋರು ಇಂತಹ ಹರಕು ಮುರುಕು ಮನೆಗೆ ಹಸೆಗೆ ಬಪ್ಪ ಅಂತ ಕರೆಯೋದು ಒಂದು ನಿಜವಾಗೂ ದೇವರಿಗೆ ಗ್ರಹಚಾರ ನಾನು ಪೀಠ ಪೂಜೆ ಮಾಡ ನಾನು ಪೂಜೆ ಮಾಡಿದೆ ಈ ಪೀಠ ಪೂಜೆಯ ಮಹತ್ವವನ್ನು ಹೇಳಬೇಕಾದ್ರೆ ಆ ವ್ಯಕ್ತಿಯ ಮಹತ್ವ ಎಂತಾದರೆ ಎಂತಹ ವ್ಯಕ್ತಿ ನೀನು ಎಂತಹ ವ್ಯಕ್ತಿತ್ವ ನಿನ್ನದು ಅಪ್ಪ ಜ್ಯೋತಿರ್ಮಯವಾದ ಪದ್ಮ ಅಂದರೆ ಏನು ಚಿನ್ಮಯವಾದ ಮನೆ ಅಂದರೆ ಏನು ಅಬ್ಬ ಅಲ್ಲಿ ಎಂತಹ ನವರತ್ನ ಮಂಟಪ ಅದರಲ್ಲಿ ಅಗ್ನಿ ಎನ್ನುವ ಕರ್ಣಿಕ ಅಂದರೆ ಕಮಲದ ಮೇಲೆ ಅಗ್ನಿ ಅದರಲ್ಲಿ ಶೇಷನ ಮೂರು ರೂಪಗಳು ಅದರಲ್ಲಿ ಶ್ರೀರೂಪ ಭೂರೂಪ ದುರ್ಗಾರೂಪ ಅಂಶಗಳಿಂದ ಇರುವ ಆದಿಶೇಷ ಅದರಲ್ಲಿ ಪುನಃ ಭಗವಂತ ದುರ್ಗಾ ಶ್ರೀದೇವಿ ಎಡಕ್ಕೆ ಶ್ರೀಯುಬ್ಬಲಕ್ಕೆ ಭೂಮಿ ಎದುರಿನಲ್ಲಿ ದುರ್ಗಾ ದೇವಿ ಎಡಗೆ ಶ್ರೀಯು ಬಲಕ್ಕೆ ಭೂಮಿ ಎದುರಿನಲ್ಲಿ ದುರ್ಗಾ ದೇವಿ ಅವರ ಅಪ್ಪುಗೆಯಿಂದ ಹಂಬಲ್ ರಿಕ್ವೆಸ್ಟ್ ಮಾಡಿಕೊಂಡು ಅವರ ಮೂರು ಜನ ಭಗವಂತನ ಅಪ್ಪಿಕೊಂಡಿದ್ದಾರೆ ಹಗ್ ಮಾಡ್ಕೊಂಡಿದ್ದಾರೆ ಅಪ್ಪುಗೆಯಿಂದ ಸಹಿತನಾಗಿರ್ತಕ್ಕಂಥ ನೀನು ಬಾ 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 ಇಂಥ ಬಡವನಾದ ನಾನು ಎಂಥ ಪುಣ್ಯ ಎಂಥ ಭಾಗ್ಯ ಎಂಥ ಪುಣ್ಯ ಎಂಥ ಭಾಗ್ಯ ಕಂತು ಜನಗ ಶ್ರೀಕಾಂತನ ದೈರುಷನ ಎಂಥ ಪುಣ್ಯ ಎಂಥ ಭಾಗ್ಯ ಕಂತು ಜನಗ ಶ್ರೀಕಾಂತನ ದೈರುಷನ ಎಂಥ ಪುಣ್ಯ ಎಂಥ ಭಾಗ್ಯ ಭಗವಂತ ನೀನು ಇಂಥ ದರಿದ್ರನಾಗಿರ್ತಕ್ಕಂಥ ನನ್ನ ಮನೆಗೆ ಪ್ರೀತಿಯಿಂದ ಓಡಿಬಿಡ್ತೀಯಲ್ಲ ಇದರಲ್ಲಿ ಯಾರು ಪುಣ್ಯನು ನಾನೇಕೆ ಬಡವನಯ್ಯ ನಾನೇಕೆ ಪರದೇಶಿ ನಾನೇಕೆ ಬಡವನೋ ನಾನೇಕೆ ಪರದೇಶಿ ಶ್ರೀನಿಧೇ ಹರಿಯನಗೆ ನೀಗಿರುವ ತನಗ ನಾನೇಕೆ ಬಡವನೋ ನಾನೇಕೆ ಪರದೇಶಿ ಇಷ್ಟೊಂದು ಭೋಗ
ಇಷ್ಟೊಂದು ಭಾಗ್ಯ ಇರ್ತಕ್ಕಂತಹ ಹೇ ದೇವರೇ, ಕರುಣಾಳುವೆ ಶ್ರೀಹರಿಯೇ, ಒಲಿದು ನಮ್ಮ ಮನೆಗೆ ಬರ್ತೀಯಲ್ಲ, ನಮ್ಮ ಮನೆಯ ಹಸೆಗೆ ಬಾ. ಅವ್ರು ಕರೀತಾ ಇರೋದು ಶ್ರೀಮದ್ ವಾದಿರಾಜ ತೀರ್ಥ ಶ್ರೀಚರಣರು ಯಾವತ್ತೋ ಯಾವ ಕಾಲಕ್ಕೋ ಎಲ್ಲೋ ಸಮುದ್ರ ಮಥನ ಆಗಿ ಲಕ್ಷ್ಮೀದೇವಿ ಮದುವೆ ಮಾಡಿಕೊಂಡಿರೋದಲ್ಲ ಕಥೆ, ನಮ್ಮ ಶರೀರವನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಶೇಷ ನೋಡಿ, ಮೂಲಾಧಾರ ರೂಪದಲ್ಲಿ ಕೆಳಗೆ ಮೂರುವರೆ ಸುತ್ತು ಹಾಕಿಕೊಂಡು ಕುಂಡಲಿನಿ ರೂಪದಲ್ಲಿ ಶೇಷ ಇಲ್ವ? ನಾವು ಅಜ್ಞಾನನ ಮೈ ಮೇಲೆ ಹೊದ್ಕೊಂಡಿಲ್ವಾ? ಅದೇ ದುರ್ಗಾದೇವಿ. ಸುಜ್ಞಾನ ನಮ್ಮ ತಲೆ ಕೆಳಗೆ ಇದೆಯಲ್ವಾ, ತಲೆ ಒಳಗೆ ಇದೆಯಲ್ವಾ ಲಕ್ಷ್ಮೀದೇವಿ? ಬೆನ್ನು ಗಟ್ಟಿಯಾಗಿ ಭಗವಂತ ಕೊಟ್ಟು ಊರಕ್ಕೆ ಕೊತ್ತಿಲ್ವ, ಅದೇ ರಜೋ ಅಭಿಮಾನಿ ಭೂದೇವಿ. ಇಲ್ಲಿ ಆರು ದಳದ ಕಮಲ ಕೆಳಗಿಲ್ವ, ಮೇಲಿಗೆ ಹೃದಯ ಪದ್ಮದಲ್ಲಿ ಎಂಟು ದಳ ಇಲ್ವ, ಅದು ಶ್ವೇತದ್ವೀಪ ತಾನೆ. ಕೆಳಗಿನ ಭಾಗ ಅನಂತಾಸನ ಅಂತ ಇಟ್ಕೊಳ್ಳೋಣ, ಅನಂತ ಅಂದ್ರೆ ಹಾವು. ಅಲ್ಲಿ ಮೂರುವರೆ ಸುತ್ತ ಹಾಕ್ಕೊಂಡು ಈ ಕುಂಡಲಿನಿ ಶಕ್ತಿ ಇರೋ ಭಾಗದಲ್ಲಿ ಆರು ದಳದ ಕಮಲ ಇದೆ ತಾನೆ, ಅದು ಆರು ದಳದ ಕಮಲ. ಮೇಲೆ ಅಂತರಾತ್ಮ, ಆತ್ಮ ಪರ ಆತ್ಮನೇಮ ಪರಮ ಅಂತರಾತ್ಮನೇಮ ಜ್ಞಾನಾತ್ಮನೇಮ ಪರಮಾತ್ಮನೇಮ, ನಾಲ್ಕು ಮೆಟ್ಲುಗಳಿದೆಯಲ್ಲ, ಪುನಃ ನಾಲ್ಕು ಮೆಟ್ಲು ಏರಿದ್ರೆ ಹೃತ್ಕಮಲದಲ್ಲಿ ಹೃದಯದಲ್ಲಿ ಎಂಟು ದಳ ಇದೆಯಲ್ವ, ಇದೆಯಾ ಇಲ್ವ ಅಂತ ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಯಾವುದೋ ಹಾಸ್ಪಿಟ್ಲಿಗೆ ಹೋಗಿ ಅದು ಕೊಯ್ಸ್ಕೊಂಬಂದಲ್ಲಿ ಕಮಲ ಇದೆಯಾ ಇಲ್ವಾ, ಕಮಲ ಇಲ್ಲ ಅಂತ ಇದೆ ಅಂತ ಹೇಳೋಕ್ಕೆ ಯಾರೋ ಯಾವ ಡಾಕ್ಟ್ರಿಗೆ ಕಾಣಿಸುತ್ತದೆ? ಅದು ಆ ಡಾಕ್ಟ್ರ್ ಪಾಕ್ಟ್ರಿಗೆಲ್ಲ ಕಾಣಿಸೋದಲ್ಲ, ಅವ್ರ ರಕ್ತ ಕೀವು ಮಜ್ಜೆ ಮಾಂಸ ಬ್ಲಡ್ ಕೌಂಟಿಂಗ್ಸು, ಬ್ಲಡ್ ಸೀಲ್ ಮಾಡೋದು, ಬ್ಲಡ್ ಬಿಸಾಡೋದು, ಕಡೆಗೆ ಅವನ್ನೇ ತೊಗೊಂಡೋಗಿ ಪ್ಯಾಕ್ ಮಾಡಿ ಬಿಸಾಡ್ಬೋದು. ಇಷ್ಟೇ ಗೊತ್ತವ್ರಿ ಡಾಕ್ಟ್ರ್, ಇದೇನು ಗೊತ್ತಿಲ್ಲ. ನಮ್ಮ ಋಷಿಗಳಿಗೆ ಎಲ್ಲವೂ ಗೊತ್ತುಂಟು, ಅವರು ಅದನ್ನು ತೆರೆದು ತೋರಿಸಿದ್ದಾರೆ. ಇಂಥ ಬಡವನಾದ ನಾನು ಹರಕು ಮುರುಕು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೇನೆ ಸ್ವಾಮಿ, ಇಲ್ಲಿಗೆ ನಿನ್ನನ್ನು ಕರೀಲಿಕ್ಕೆ ಮುಜುಗರ ಆಗ್ತಾ ಇದೆ, ಆದರೂ ನಿನ್ನನ್ನು ಬಾ 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 ಅಂತ ನಾನು ಕರೀತಾ ಇದ್ದೇನೆ. ಯಾಕೆ ಸ್ವಾಮಿ, ನಾನೂ ನಿನ್ನ ಸೇವಕನಪ್ಪ, ಬಾ ಅಂತ ನಾನು ಕರೆಯಲ್ಲ, ಯಾಕೆ ಕರೆಯೋಲ್ಲ, ನೀನು ಬರ್ತೀಯ ಅಂತ ನಂಗೆ ಗೊತ್ತು. ಕೂಗಿ ಕರೆದ ಓಡಿ ಬರುತ್ತಾನೆ, ನೋಡು ಬಾರೆ ತಂಗಿ ನೋಡು ಬಾರೆ, ಶರಣು ಮಾಡಿ ತಂಗಿ ಶರಣ ವರವ ಬೇಡಿ, ಇವನಾರೇ ತಂಗಿ ಇವನಾರೇ, ಮನ ಮುಟ್ಟಿ ಕರೆದರೆ ಓಡಿ ಬರುತ್ತಾನೆ. ಆದ್ರಿಂದ ನನ್ನ ಹೃದಯ ಇಡೀ ಶರೀರವನ್ನೇ ಪೀಠ ಅಂತ ತಿಳ್ಕೊಂಡು, ಅಲ್ಲ ಇಡೀ ಶರೀರವನ್ನೇ ಬ್ರಹ್ಮಾಂಡ ಅಂತ ತಿಳ್ಕೊಂಡು, ಕೆಳಭಾಗವನ್ನ ಅನಂತಾಸನ ಅಂತ ತಿಳ್ಕೊತೀನಿ, ಹೃತ್ಕಮಲವನ್ನ ಶ್ವೇತದ್ವೀಪ ಅಂತ ತಿಳ್ಕೊತೀನಿ, ಬುದ್ಧಿಯನ್ನ ವೈಕುಂಠ ಅಂತ, ತಲೆಯನ್ನು ವೈಕುಂಠ ಅಂತ ತಿಳ್ಕೊತೀನಿ. ಆ ಹೃತ್ಕಮಲದಲ್ಲಿ ಪೀಠ ಪೂಜೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಚಿನ್ಮಯವಾದ ನಿಮ್ಮ ಮನೆಗಳಲ್ಲಿ ಎನ್ನುವ ಅನುಸಂಧಾನವನ್ನ ಈ 81ನೇ ಪದ್ಯದಲ್ಲಿ ವಾದಿರಾಜ ತೀರ್ಥ ಶ್ರೀಚರಣರು ಇಷ್ಟೂ ತುಂಬಿಸಿ ಇಟ್ಟಿದ್ದಾರೆ. ಇದರ ಚಿಂತನೆಯನ್ನು ಮುಂದೆ ನಡೆಸೋಣ. ನಮ್ಮ ಚಾನಲ್ ಹೆಸರು BHYRAVI SPACE MAA ಭೈರವಿ ಮಾ. ಈ ಚಾನಲ್ ಹೆಸರು, ಯೂಟ್ಯೂಬ್ ಚಾನಲ್ಲು, ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫೇಸ್ಬುಕ್ಕು ಇದೇ ಹೆಸರಲ್ಲಿದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಭಗವಂತನ ನಲ್ನುಡಿಗಳನ್ನು ಚೆನ್ನಾಗಿ ಕೇಳಿ ಆಲಿಸಿ ಆಲಿಸಿರಿ ಸೋದರರೇ. ಈ ನಿಮ್ಮ ತಂಗಿಯ ಪ್ರೀತಿಯ ಮನವಿ, ಈ ನಿಮ್ಮ ತಂಗಿಯ ಸವಿ ಮನವಿ. ಇದನ್ನು ಕೇಳಿಸ್ಕೊಳ್ಳಿ, ಉದ್ಧಾರ ಆಗ್ರಿ. ಶೋಭಾ